ನನ್ನ ಕಾರ್ಯಕ್ರಮಕ್ಕೆ ಅಪ್ಪಣ್ಣವರು ಪಾಪ ಎರಡು ತಿಂಗಳಿಂದ ಏ ಹಂಗೆ ಮಾಡಬೇಡ್ರಿ, ನಾವು ನಿಮ್ಮ ಊರು ಬಗಲಾಗಿದ್ದೀವಿ, ನೀವು ಹಿಂಗೆ ಮಾಡಿದ್ರೆ ಹೆಂಗೆ ರೀ ಅಂದ್ರೆ, ಇಲ್ಲರಿ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಇದ್ರೆ ಬರೋದಾಗೋದಿಲ್ಲ ಅಂತ ಹೇಳಿದೆ. ಇಲ್ಲ ನಮಗೆ ಏನೂ ಇಲ್ಲರಿ ಅಂದ್ರೆ ಪಾಪ ಅವರು, ಏಳಕ್ಕೆ ನಾವೆಲ್ಲ ಮುಗಿಸಿ ನಿಮ್ಮ ಕೈ ಕೊಟ್ಟು ಬಿಡ್ತೀವಿ ರೀ. ನಮ್ಮ ಕೈ ಕೊಟ್ಟಾಗ ಎಷ್ಟಾಗಿದ್ರಿ ಈಗ? ಹತ್ತಾಗ್ಯದ. ಎಲ್ಲಿ ಏಳು ಎಲ್ಲಿ ಹತ್ತು, ಬರೀ ಈ ಊರು ಅಂತೆಲ್ಲ ಎಲ್ಲ ಊರಾಗ ಹಿಂಗಾಗ್ಯದ. ಇದರಿಂದಾಗಿ ನಾನು ಬಹಳ ಇನ್ನು ಒಂದು ವರ್ಷ ಮಾತಾಡಬಲ್ಲ ಅಷ್ಟ. ನಾ ಇದನ್ನ ಬಿಡ್ತಾ ಇದ್ದೀನಿ ಈ ಫೀಲ್ಡು, ಯಾಕಂದರೆ ಏನಾಗ್ಬಿಡ್ತದಂದರೆ ಹೆಂಗೆ ಬಂದಿರ್ತೀವಿ ನಾವು ವೇದಿಕೆಗೆ ಅಂದರೆ ಫುಲ್ ಆಫ್ ಮೂಡ್ ಆ್ಯಂಡ್ ಫುಲ್ ಆಫ್ ಥಾಟ್ಸ್ ಆ್ಯಂಡ್ ಫುಲ್ ಆಫ್ ನ್ಯೂ ಎಕ್ಸ್ಪೆರಿಮೆಂಟ್ಸ್ ಬಂದಿರ್ತೀವಿ. ಇಲ್ಲಿ ನೀವು ಹೀಗೆಲ್ಲ ಮಾಡಿ ಓಡಾಡಿ ಬಂದಾಡಿ ಗದ್ಲೋ ಗದ್ಲ ಮಾಡಿ ಉದ್ದೇಶ ಮರೆತು ಇನ್ನು ನನಗೆ ಈಗೇನು ದುಃಖ ಇಲ್ಲ, ನಂದಾಗಿನ ಪಾಪ ಅಲ್ಲಿ ಕೂತ ನೋಡ್ರಿ ಮೂಲೆ ಅವ್ರದ್ದು ಗಿಟಾರ್ ವಾದನದ, ಅವ್ರು ಎಷ್ಟು ದೂರದಿಂದ ಬಂದಾರ, ಹಾಂ ಏನು ಪರಿಸ್ಥಿತಿಗಳು, ಇವು ಹಂಪೆ ಉತ್ಸವದಂಗೆ ಆಗ್ತದೆ. ಕಾಲಾಯ ತಸ್ಮೈ ನಮಃ. ಜನರಿಗನ್ನೋ ತಪ್ಪು, ನಾವು ಬಿಡ್ಬೇಕು ಇದನ್ನು. ದಯವಿಟ್ಟು ಶಾಂತ ಕೂತ್ಕೊಳ್ರಿ, ಇನ್ನು ಭಾಳ ಹೊತ್ತು ನಾವು ತೊಗೊಳ್ಳೋದಲ್ಲ. ಹಸಿವಾದವ್ರು ಊಟಕ್ಕೆ ಹೋಗಲಿ, ಊಟ ಎಲ್ಲರಿಗೂ ಸಿಗ್ತದೆ, ಖಾತ್ರಿಯದಲ್ಲರಿ ಎಲ್ಲರಿಗೂ ಸಿಗ್ತದೆ ಊಟ, ಏನು ಶಾರ್ಟೇಜ್ ಇಲ್ಲ ಅದಂತ್ರಿ. ಹಾಂ ಹಳಸೋದ್ರೊಳಗೆ ಹೋಗ್ಬೇಕಷ್ಟ. ಥ್ಯಾಂಕ್ಸ್ ರಮ್ಮ, ಯಾರ್ಯಾರು ಕೂತೀರಿ ದಯವಿಟ್ಟು ಮಾತಾಡಬೇಡ್ರಿ. ನಿಮಗೆ ಹೆಂಗೆ ಬೇಸರ ಬಂದೋ ನನಗೂ ಹಂಗೆ ಬೇಸರ ಬಂದದು. ನನಗಾಗಿ ನೀವು ಹೆಂಗೆ ಕಾದ್ರೂ ನಿಮಗಾಗಿ ನಾನು ಹಂಗೆ ಕಾದೀನಿ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ, ನಾನು ಆರಿಸಿಕೊಂಡಂಥ ವಸ್ತು ಕನ್ನಡ, ಕನ್ನಡ ಭಾಷೆ, ಕನ್ನಡ ಮಾಧ್ಯಮದ ಶಿಕ್ಷಣ ಎಷ್ಟು ಮನುಷ್ಯರಿಗೆ ಅವಶ್ಯ ಅಂತ. ಈ ಭಾಗದಲ್ಲಿ ಮಾತಾಡ್ಬೇಕಾದ್ರೆ ನಮಗೆ ಭಾಳ ಸಂತೋಷ ಆಗ್ತದೆ, ಯಾಕಂದರೆ ಇಲ್ಲಿ ತೆಲುಗು ಟಚ್ ಇದೆ, ಹಿಂದಿ ಅದ. ನಮ್ಮ ಉತ್ತರ ಕರ್ನಾಟಕದ ಬಳ್ಳಾರಿ ಹೊಸಪೇಟೆ ಊರುಗಳವರಿ, ಇವು ಎಲ್ಲ ಬಲ್ಲವರು, ಇವರು ಮೂರ್ನಾಲ್ಕು ಭಾಷೆ ಕಲ್ತುಬಿಟ್ಟಿರ್ತೀವಿ ನಾವು. ನೀವು ಮಂಗಳೂರು ಕಡೆ ಹೋಗ್ರಿ ಅವಾಗ ಕನ್ನಡ ಬಿಟ್ಟು ಇನ್ನೊಂದು ಬರೋಂಗಿಲ್ಲ, ಶಿವಮೊಗ್ಗ ಕಡೆ ಹೋಗ್ರಿ ಕನ್ನಡ ಹಿಂದಿ ತಿಳಿಯಂಗಿಲ್ಲ ರೀ, ನಮ್ಮ ಮಾಮನ ಹಿಂದಿ ಶಾಯರಿ ಹೇಳಿದ್ರೆ ಎದ್ದೋಗ್ಬಿಡ್ತಾರೆ. ಇಲ್ಲಿ ತೆಲುಗು ಕನ್ನಡ ಯಾಕಂದ್ರೆ ಎಲ್ಲ ಕಲ್ತುಬಿಡ್ತೀವಿ ನಾವು, ನಮ್ಮ ಅಷ್ಟು ಬಿಸ್ನೆಸ್ ಇರ್ತಾವೆ. ಕನ್ನಡ ಒಂದ್ಬಿಟ್ಟು ಎಲ್ಲ ಪರ್ಫೆಕ್ಟ್ ಆಗಿಬಿಟ್ಟಿರ್ತೀವಿ ನಾವು, ಕನ್ನಡ ಅವ್ರಿಗೆ ಕಲಿಸಿರಂಗಿಲ್ಲ. ನಾವು ತೆಲುಗು ಶ್ರೀನಿವಾಸ ಕಲ್ಯಾಣ ಹಾಡು ಹಾಡಿದ್ರು, ತೆಲುಗುನಲ್ಲಿ ಎಷ್ಟು ಚಂದ ಐತೆ ಸಾಹಿತ್ಯ ಅಂದರೆ. ನಿಮಗೆಲ್ಲ ತೆಲುಗು ಅರ್ಥ ಆಗ್ರಿ ಅಂತ ಹೇಳ್ತೀನಿ, ಬಳ್ಳಾರಿ ಹೊಸಪೇಟೆ ಮಾತ್ರ ಹೇಳಂಥದ್ದು, ಬೇರೆ ಊರಾಗ ಹೇಳಂಥದ್ದಲ್ಲ. ನೇನು ಪ್ರೇಮ ಲೇಖ ರಾಸಿ, ನೇನು ಪ್ರೇಮ ಲೇಖ ರಾಸಿ ವಾಡಿ ಒಡನೆ ಬೆಳ್ಳಿ ಚೇಸ್ಕುನ್ನ, ನೇನು ಪ್ರೇಮ ಲೇಖ ರಾಸಿ ಒಡನೆ ಬೆಳ್ಳಿ ಚೇಸ್ಕುನ್ನ. ರೆಂಡು ತಿಂಗಳು ಅನ್ನೋದಕ್ಕೇನಂತಾರೆ ತೆಲುಗಿನಾಗ, ಹಾಂ 2000 ತರ್ವಾತ ಡೈವರ್ಸ್ ಆಗಿಪೋಯ್ ಅಂದರು ಅಡಿಗಾರ ಏನ್ರ ಪ್ರೇಮ ಲೇಖ ರಾಸಿ ಬೆಳ್ಳಿ ಚೇಸ್ಕುನ್ನಾವು ಎಂದಕ್ರ ಒಡಕ್ಲಿಕ್ಕೆ ಚೇಸೋ ಪ್ರೇಮ ಲೇಖ ಪ್ರೇಮ ಲೇಖ ಪ್ರೇಮ ಲೇಖ ಎಷ್ಟು ಚಂದ ಐತ್ರಿ ಭಾಷೆ. ಲೇಖ ಬರ್ದಾನ ಅಂತ ಲೇಖ ಇಲ್ಲ ಹೇಳೋದ್ರೊಳಗೆ ಬರೀ ಇದೇ ಸಾಹಿತ್ಯದ ವೈಶಿಷ್ಟ್ಯ. ಇದನ್ನು ತಿಳ್ಕೊಬೇಕಾದ್ರೆ ಎದುರಿಗೆ ಸೂಕ್ಷ್ಮಗ್ರಾಹಿ ಪ್ರೇಕ್ಷಕರು ಬೇಕು. ಇದನ್ನು 26 ಮಣ್ಣೊತ್ತೀನಿ ನಾನಿದೆ, ಯಾವ ಶಬ್ದ ಹೇಳಿದ್ರೆ ಏನು ಪಂಚ ಆಗ್ತದೆ, ಎಲ್ಲಿ ಭಾಷೆ ಉಳಿತದೆ, ಎಲ್ಲಿ ಸಾಹಿತ್ಯ ಉಳಿತದೆ, ಎಲ್ಲಿ ಕಲಾವಿದರು ಉಳಿತಾರ ಅಂತ ಶ್ರಮ ಪಟ್ಟವನ್ನ. ಈಗ ನನ್ನ ಕರೆಸಿ ಕೇಳುತ್ತಿರೋ ಪರಿಸ್ಥಿತಿ ನೋಡಿ, ಇದು ಎಷ್ಟೋ ಮೇಲ್ರಿ, ಇಲ್ಲೇ ಬಗಲ ಗಂಗಾವತಿ ಅದ, ನಾನು ಎಲ್ಲೆಲ್ಲೋ ಗೌರಿಬಿದನೂರು ಪಿರಿಯಾಪಟ್ಟಣ ಹೋಗಿರ್ತೀವಿ, ನಮ್ಮೂರಿಂದ 16 ತಾಸು ಹಾದಿ, ಮರುದಿವಸ ಮುಟ್ತಿವೈಲು ಊರು ಅನುಮಾನಕ್ಕೆ ಅಂಥಲ್ಲೇ ರಾತ್ರಿ 11 ಕೊಟ್ಟು ಹೊಯ್ಕೆ ಅಂತ ಹೊಯ್ಕೆ ಅಂದಂಗೆ ಅವು. ಕಾರ್ಯಕ್ರಮನೂ ಭಾಳ ಚಂದಿರ್ತಾವ್ರಿ, ಅದು ಏನಾಗ್ಬಿಟ್ಟಂದ್ರೆ ಹಾಸ್ಯ ಅಂದ್ರೆ ಜನ ಸೇರ್ತಾರಂಥೇಳಿ ಸುಮ್ಮನೆ ಜನ ಸೇರಿಸೋದಕ್ಕೆ ಅಲ್ಲ. ಇಲ್ಲೇ ಅಂತ ಹೇಳಂಗಿಲ್ಲ, ನನ್ನ ಅಪ್ಪಣ್ಣ ಭಾಳ ಹಳಬರು ನನಗೆ. ನಾ ಫಸ್ಟ್ ಕಾರ್ಯಕ್ರಮ ಕೊಟ್ಟದ್ದೆ ಅಪ್ಪಣ್ಣ ಅವ್ರದ್ದು, ಅವ್ರದ್ದು 25 ಆ್ಯನಿವರ್ಸರಿ ಅನ್ನೋದು, ಯಾಕೆ ಮದುವೆ ದಿನ ಇತ್ತು, ಕಾಂಪ್ಲೆಕ್ಸ್ ಓಪನಿಂಗು. ಅವಾಗ ನಾವು ಹಳೆ ಜೋಕ್ ಹೇಳ್ತಿದ್ದೆ ಏನಂದ್ರೆ, ಹೆಂಡತಿಗೆ ಗಂಡ ನೋಡಿ ಹೆಸರಿಡಬೇಕು, ಗಂಡಗೆ ಹೆಂಡತಿ ನೋಡಿ ಹೆಸರಿಡಬೇಕು, ಕರೆಯೋಕ್ಕೆ ಚಂದ ಇರ್ಬೇಕ್ರಿ. ಅವಾಗ ಚಂದ ವಿಮಲಾ ವಿಮ್ಮಿ, ಕಮಲ ಕಮ್ಮಿ, ಹಿಂಗೆ ಆ ಗಂಡಗೊಂದು ನವೀನ್ ಪ್ರವೀಣ್ ಈ ಥರ ಇದ್ರೆ ಪವಿ ನವೀ ಅಂತ ಏನೋ ಕರಿತಿರ್ತಾವೆ ಪ್ರೀತಿಯಿಂದ ಎಲ್ಲರೆದರಿಗೆಲ್ಲ ಒಳಗೊಳಗೆ. ಕೆಲವು ಹೆಸರುಗಳು ಗಂಡಗೂ ಇಡಬಾರ್ದು ಹೆಂಡ್ತಿಗೆ ಇಡಬಾರ್ದು. ಒಂದು ರಾತ್ರಿ ಸೆಕೆಂಡ್ ಶೋ ಸಿನ್ಬಿಟ್ಟು ಶೋಲೇ ಅವಾಗ 2:15 ಬಿಡ್ತೈತ್ರಿ ರಾತ್ರಿ, ಒಟ್ಟು 32 ಸಿನಿಮಾ, ರಾತ್ರಿ 2:30 ಸಿನಿಮಾ ನೋಡಿ ಬಂದ್ರೆ ಜನ ಬೈಲೆಟ್ ನೋಡಿ ಬಂದಿರ ಬಂದು ಕೇಳ್ತಿದ್ರು. ಈಗ ಅಷ್ಟು ದೊಡ್ಡ ಸಿನಿಮಾಗಳು ಸಿನಿಮಾ ಬಿಟ್ಟು ಬರೋ ಮುಂದೆ ಒಬ್ಬ ಬರೀ ಹೆಂಡ್ತಿ ನಿಮಿಸೋದಕ್ಕೈತೆ ಒಳಗೆ ಮಲ್ಲಿಗೆಳ ಅವಾಗೆಲ್ಲ ಗಂಡಸರು ಸೆಕೆಂಡ್ ಶೋಕ್ಕೆ ಹೋಗ್ತಿದ್ದೀರಿ. ಏ ಚಿಲ್ಕ ಏ ಚಿಲ್ಕ ಏ ಚಿಲ್ಕ, ನಾನು ಆಕೆ ಹೆಸರು ಚಿಲ್ಕಮ್ಮ ಇರ್ಬೇಕು ಬಿಡು,
ಅದಕ್ಕೆ ಚಿಲಕ ಚಿಲಕ ಅಂತಿದ್ದಾನೆ. ಬೇಡ ಗಿಳಿ ಅಂತ ಇಟ್ಟಿರ್ಬೇಕು ಆಕೆ ಹೆಸರು, ತೆಲುಗಿನಾಗ ಚಿಲಕ ಅಂತ ಕರಿತಿರ್ಬೇಕು. ಆದರೆ ಹೇಳಲಿಲ್ಲ, ಆಕೆ ಕಿಟಕಿ ಹತ್ರದ, ಏ ಕಿಟಕಿ ಏ ಕಿಟಕಿ, ನಾನಂದೆ ಹೆಸರಂತೂ ಇರ್ಲಕ್ಕೆ ಸಾಧ್ಯ ಇಲ್ಲ. ಬಾಗಲ ಒದ್ದಿದ್ದಕ್ಕೆ ಏ ಬಾಗಲ ಏ ಬಾಗಲ, ನಾವು ಏನಿಲ್ಲ ಚಿಲಕ ಕಿಟಕಿ ಬಾಗಲ ಹೆಂಡತಿ ಹೆಸರು. ಆಕೆ ಹೆಂಡತಿ ಹೆಸರು ಅನ್ನಂಗಿಲ್ಲ ನಾನು, ಅದಕ್ಕೆ ಇವೆಲ್ಲ ಶಬ್ದ ಮಾಡೋಕೆ. ಏನಾಕೆ ಹೆಸರು ಹೆಸರು ಆಗ ಅದರಲ್ಲೇ ಬಂದ್ಬಿಡ್ತಾಳೆ, ಕರಿಲಕ್ಕೆ ಬರಲಾರ್ದಂಗೆ ಐತ್ರಿ. ಏನು ಅಕ್ಕಮ್ಮ ಆಕೆ ಹೆಸರು, ಅಕ್ಕ ಅಂತ ಕೂಗಿದ್ರು ತಪ್ಪಾಕತ್ತೆ, ಅಮ್ಮ ಅಂತ ಕೂಗಿ ಏನು ಕೂಗಲ್ರಿ ಆಕೆ ಹೆಸರು. ನಾನು ಹೌದಾ, ಇನ್ನು ಲಗ್ನದಾಗ ಆ ಹುಡುಗಿನ ಬಿಸಿನೆಸ್ ಗಂಡ ಹೆಸರು, ಇಲ್ಲರಿ ನಾ ಗಂಡ ಹೆಸರು ಹೇಳಕ್ಕೆ ಯಾಕವ್ ಇಲ್ರಿ, ಹೇಳಕ್ಕೆ ಬರಲಾರ್ದಂಗದ್ರಿ ಹೆಸರು. ಏನು ಅಪ್ಪಣ್ಣರಿ, ಅಪ್ಪನ್ಲ ಅಣ್ಣನ್ಲ. ಅವ್ರಿಗೆ ಅದೇ ನಾ ಶುರು ಮಾಡಿ ಜಾಸ್ತಿ ಯಾವಾಗ ಹೇಳಿದಾಗ ನನಗೆ ಇವ್ರ ಹೆಸರು ಅಪ್ಪಣ್ಣ ಅನ್ನೋದು ಗೊತ್ತಿಲ್ಲರಿ, ಕರೆಸಿದವ್ರ ಇವ್ರು ನಾನು. ಈ ಜೋಕ್ ನಾ ಅಲ್ಲಿ ಎಲ್ಲದ ವಡಕ್ರೇನ್ಗುಡಿ ಏರ್ಯದ ಹಿಂಗೆ ಹೂವು ಅಂತ ಓಣಿ ತುಂಬ ಜನ ಸೇರ್ಯಾರ, ಎಲ್ಲರೂ ಯಾವ ಊರಾಗ ನಗಲಾರದಷ್ಟು ಅದಕ್ಕೆ ನಗದಕ್ಕೆ ಹತ್ತಿದ್ರು. ಎದಕ್ಕಂದ್ರೆ ನಿಮ್ಮನ್ನು ಕರೆಸ್ತೈತಿ ಹೆಸರು ಅಪ್ಪಣ್ಣರಿ ಅಂದ್ಬಿಟ್ರು. ಅಷ್ಟು ಹಳೆಯ ದೋಸ್ತಿ ನಂದು ಅಪ್ಪಣ್ಣಂದು. ಅವರು ತಮ್ಮ ಬಿಸ್ನೆಸ್ನಲ್ಲಿ ಬೆಳೆದಂಥ ರೀತಿ ಯುವಕರಿಗೆ ಮಾದರಿ. ಎಂಥ ಸಣ್ಣ ಸಣ್ಣ ಬಿಸ್ನೆಸ್ಗಳಿಂದ ಜನ ದೊಡ್ಡವರಾಗಿ ಬೆಳೀತಾರೆ. ಈಗ ನೋಡ್ರಿ, ಒಮ್ಮೆಲೆ ಸಾಫ್ಟ್ವೇರ್ ಕಂಪ್ನಿಗೆ ಕಣ್ಣಾಗ್ತವ, ಒಮ್ಮೆಲೆ ಟಾಟಾ ಬಿರ್ಲಾ ಅಂಬಾನಿನ ಆಗ್ಬೇಕಂತ. ಮಣ್ಣು ಹೊರಲಾರ್ದ, ಕಲ್ಲು ಹೊರಲಾರ್ದ, ನಿಂದು ತಾಜ್ ಮಹಲ್ ಸಹಿತ, ಗೋಲ್ ಗುಂಬಜ ಸಹಿತ ಒಬ್ಬ ಕೂಲಿ ಮಣ್ಣು ತಂದದ್ರಿಂದನೇ ಆಗೈತಿ ಅನ್ನೋದು ಭಾಳ ಜನ ಮರೀತಾರೆ. ಅದಕ್ಕೆ ಒಮ್ಮೆಲೆ ನಾವು ಫೇಮಸ್ ಆಗ್ಬೇಕನ್ನ ಭಾಳ ಸ್ವಲ್ಪ ಜೋಕಳದು ಏನು ದೊಡ್ಡಾಗದ್ರಿ, ನಾವು ಹೇಳ್ತೀವಿ ನಮ್ಮ ಮೇಲೆ ಅವಕಾಶ ಕೊಡ್ರಿ ಅಂತ ಭಾಳ ಮಂದಿ ಅಂತಾರೆ. ನಮ್ಗೆ ತಮ್ಮ ಹಿಂಗೆ ನಿಂತು ಹೇಳೋದಕ್ಕೆ 26 ವರ್ಷ ಬೇಕಾತ್ ನಾ. ಇವತ್ತು ಮಂದಿ ಊಟ ಬಿಟ್ಟು ನಿದ್ದೆ ಬಿಟ್ಟು ಬಗಲಾನ ಹೆಂಡ್ತಿನ ಮರೆತು ಗಂಡನ ಬಿಟ್ಟು ಬರ್ತಾರೆ ಅಂದ್ರೆ ಸುಮ್ಮನೆ ಅಲ್ಲ, 26 ವರ್ಷ ಶ್ರಮ. ಯಾವುದೇ ಆಗಲಿ ಶ್ರಮಯೇ ಜಯತೆ, ಶ್ರಮ ಪಟ್ಟರೆ ಮಾತ್ರ ನಿಮಗೆ ಪ್ರಸಿದ್ಧಿ ಹೊರತು ರಾತ್ರೋರಾತ್ರಿ ನೀವು CMO PMO ಆಗಕ್ಕೆ. ಇದು ಕಾಂಗ್ರೆಸ್ ಪಾರ್ಟಿ ಅಲ್ಲ. ಹೀಗಾಗಿ ಕನ್ನಡ ಭಾಷೆ, ಕನ್ನಡ ಭಾಷೆಯ ಸ್ವಾರಸ್ಯ ಏನು ಅಂದ್ರೆ, ನಿಮ್ಮ ಮಕ್ಕಳು ಯಾಕೆ ಕನ್ನಡ ಕಲಿಸ್ರಿ ಪ್ರಾಣೇಶ, ಯಾಕೆ ಕನ್ನಡ ನಂಬ್ಯಾನ ಅಂದ್ರೆ ಇಲ್ಲಿ ಸ್ವಂತ ಶಬ್ದಗಳನ್ನ ನಾನು ಸೃಷ್ಟಿ ಮಾಡ್ತೀನಿ, ಕನ್ನಡಕ್ಕೆ ಆ ಶಕ್ತಿ ಐತೆ. ಈಗ ಇಂಗ್ಲೀಷ್ನಾಗ ನೀರು ಹರಿತಾ ಇದೆ, ವಾಟರ್ ಈಸ್ ಫ್ಲೋಯಿಂಗ್, ಇಷ್ಟ. ಗಾಳಿ ಬೀಸ್ತಾ ಇದೆ, ವಿಂಡ್ ಈಸ್ ಬ್ಲೋವಿಂಗ್, ವಿಂಡ್ ಈಸ್ ಗೋಯಿಂಗ್ ಆನ್, ಇಷ್ಟೇ ರೀ. ಕನ್ನಡದಾಗ ನೀರು ಹರಿತೈತೆ ಅಂತ ಇಷ್ಟ ಅಂದ್ರೆ ನೀರು ಜುಳು 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 ಹರಿತೈತೆ ಅಂತೀನಿ. ಈ ಜುಳು 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 ಅನ್ನೋದು ಇಂಗ್ಲೀಷ್ನ ಹೇಳ ನೋಡೋಣ. ಗಾಳಿ ಬೀಸ್ತೈತಿ, ಗಾಳಿ ಬರ್ರ ಅಂತ ಬೀಸ್ತೈತೆ. ಅವ್ವ ಕೆಲವರು ಆಶ್ರದಾಗ ಯವ್ವ ರೆಮ್ 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 ಮಾರಿ ಹೊಡಿತದ ಅವ ಗಾಳಿ, ಈ ರೆಮ್ 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 ಹೊಡೆಯೋದು ಎಲ್ಲಿ ಬಂತಿದು? ನೀನು ಕನ್ನಡದಲ್ಲೇ ಮಾತಾಡೋದ್ರಿಂದ ಆ ಭಾಷೆ ನಿನಗೆ ಕೊಟ್ಟಂಥ ಪಾಂಡಿತ್ಯ ಅದು. ಹೊಸ ಶಬ್ದ ಸೃಷ್ಟಿ ಮಾಡ್ತೀನಿ ಅಲ್ಲೇ, ಮಕ್ಕಳು ಸೃಷ್ಟಿ. ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಮಾತಾಡೋದಕ್ಕೆ ಬರೋದಿಲ್ಲ, ಹೌದಾ? ಬರೀ ಗುಡ್ ಮಾರ್ನಿಂಗ್ ಮೇಡಮ್ ಅಂತವು, ಕನ್ನಡ ಮೀಡಿಯಂ ಹುಡುಗ ದಿನ ಒಂದು ನಮಸ್ಕಾರ ರೀ ಅಂತೊಮ್ಮೆ ಅಂತಾವ, ಶರಣ್ ರೀ ಅಂತೊಮ್ಮೆ ಅಂತಾವ, ಅಡ್ಡ ಬಿದ್ದೀನಿ ರೀ ಅಪ್ಪ ಅಂತೊಮ್ಮೆ ಅಂತಾವ. ದಿನ ಒಂದೊಂದು ಅನ್ಬೋದು, ಯಾಕೆ ಹುಟ್ಟಾಗ್ತವ ಶಬ್ದ. ಈಗ ಸತ್ತ ತಗೊಳ್ರಿ, ಇಂಗ್ಲೀಷ್ನಾಗ 3 or 4 ಡೈಡ್, ಡೆಡ್, ಎಕ್ಸ್ಪೈರ್ಡ್, ನೋ ಮೋರ್, ಪಾಸ್ಡ್ ಅವೆ, ಇಷ್ಟೇ. 5 ಶಬ್ದ ಬಿಟ್ಟು ಇನ್ನೊಂದು ಸತ್ತ ಅನ್ನೋದಕ್ಕೆ ಡಿಕ್ಷನರಿ ತರಪ್ಪ, ಮುಂದೆ ಹಣ ಇಟ್ಕೊಂಡು ಅದು ಸತ್ತ ಅಂತ ಹೇಳೋಕ್ಕೆ ಡಿಕ್ಷನರಿ ಹುಡುಕ್ಬಿಟ್ಟು ನಾವು. ಅದೇ ಕನ್ನಡದಾಗ ಹೇಳ್ರಿ ನೀವು, ಸತ್ತ, ಗೊಟ್ಟಕ್ಕಂದ, ನೆಗೆದು ಬಿದ್ದ, ಬಾಯಾಗ ಮಣ್ಣು ಹಾಕ್ಯಂಡ, ಬಿಳೆ ಬಟ್ಟೆ ಹೊಚ್ಕೊಂಡ, ಮನೆ ಮುಂದೆ ಹೊಗೆ ಹಾಕ್ಯಂಡ, ಹಾಂ ಮತ್ತೇನು ಹೇಳ್ರಿ? ಹಾಂ ಮೂಗಿನಾಗ ಹಳ್ಳಿ ಇಟ್ಕೊಂಡು, ಮೂಗಿನಾಗ ಹಳ್ಳಿ ಇಟ್ಕೊಂಡ, ಹಾಂ ಮತ್ತೆ ಹೇಳ್ರಿ, ನಿಮ್ಮದಾಗಿದೆ ಸ್ವತಂತ್ರ, ನೀವು ಮಾತಾಡ್ಬೇಕು ನನ್ನ ಜೊತೆಗೆ, ಯಾಕೆ ನಿಮ್ಗೆ ನಿದ್ದು ಬಂದಿಲ್ಲ ಅಂತ ನನಗೆ ಖಾತ್ರಿ ಆಗ್ಬೇಕು. ಹಾಂ ವಿಕೆಟ್ ಒಗದ, ದೆಮ್ಮಂದ, ಹಾಂ ಖಾಲಿ ಆದ, ಈ ಕಡೆ ಭಾಷೆ ಖಾಲಿ ಆದಪ್ಪ, ಖಾಲಿ ಆದ, ಮತ್ತೆ ಟಿಕೆಟ್ ತಗೊಂಡ, ನೀವು ಕಂಡಕ್ಟರ್ ಭಾಷೆ ಇದು, ಟಿಕೆಟ್ ತಗೊಂಡ, ಎಷ್ಟು ಬೇಕ ಮಾತೃ ಭಾಷೆ ನಿಮ್ಗೆ ಕೊಟ್ಟಂಥ ಸ್ವತಂತ್ರ. ಎಲ್ಲದಕ್ಕಿಂತ ಒಂದು ಶಬ್ದ ಈ ಭಾಗದಾಗ ಅದೇನು ಮಿಂಡ್ರಿಕೊಂಡು ಹೋದ, ಯಾವ ಡಿಕ್ಷನರಿ ಅದರಿ ಇದು? ನಾನು ರಗಡ್ ಹುಡುಕಾಡಿದ್ದೆ, ಉತ್ತರ ಕರ್ನಾಟಕದ ಒಂದು ಡಿಕ್ಷನರಿ ಬರಿಬೇಕ್ರಿ ನಾವು. ಎಲ್ಲೆಲ್ಲೂ ಸತ್ತ ಅನ್ನೋದಕ್ಕೆ ಪರ್ಯಾಯ ಪದ ಮಿಂಡ್ರಿಕೊಂಡು ಹೋದ ಇಲ್ಲ, ಹೆಂಗೆ ಬಂತಿದ್ದು ಅಂತ ಹುಡುಕ್ಬೇಕು ನಾವು. ಯಾಕೆ? ನಮಗೆ ಮಾತೃಭಾಷೆ ಕೊಟ್ಟಂಥ ಶಕ್ತಿ, ಮಾತೃಭಾಷೆ ಶಕ್ತಿ ಅಂತ ಕೊಡ್ತದೆ. ಹೊಸ ಶಬ್ದ ಹುಟ್ಟಾಕ್ತೀವಿ ನಾವು. ಇಂಗ್ಲೀಷ್ನ ಭಾಳ ಆದ್ರೆ ಬಾಗಲ್ ತೆಗೆದ್ರು, ಕಮೀನ್ ಪ್ಲೀಸ್ ಸೀಟ್ ಅವನ್ ಇಷ್ಟ, ಅಯ್ಯೋ ಬಾರವ ಬಾ ಒಳಗೆ ಬಂದು ಬಾ ಒಳಗೆ ಬಾ ಲಕ್ಷ್ಮೀ ಬಂದ ಏ ಸೇರಿಸ್ತೀರಿ.
ಮೂರ ಸಂಜೆ ಮುಂದೆ ಬಂದ್ರೆ ಲಕ್ಷ್ಮಿ ಬಂದಂಗೆ ಆತಂತೀರಿ, ಮಧ್ಯಾಹ್ನ ಬಂದ್ರೆ ಮಾರಿಯಮ್ಮ ಬಂದಂಗೆ ಆತಂತೀರಿ, ಮುಂಜಾನೆ ಬಂದಂಗೆ ದೇವ್ರು ಬಂದಂಗೆ ಅಂತೀರಿ. ಒಂದೊಂದು ಟೈಮ್ ಒಂದೊಂದು ಅವ್ರು ಹೌದಾ ಬೈಯದು ಸ್ಕೌಂಡ್ರ ರಾಸ್ಕಲ್ ಸ್ಟೂಪಿಡ್ ಫುಲ್ ಮುಗಿದೋತು ಇಂಗ್ಲೀಷ್ನಾಗ ನಾಕೇಶತ್ತು ಕನ್ನಡದಾಗ ಬೈ ಬೆಳ್ಳತ್ತಾನ ಬೈತೀರಿ. ಹೀಗೆ ಮಾಡೋಕೊನ ಎದ್ರು ನಿಂತ ಸಾಕಲ್ಲಪ್ಪ. ಇದು ಭಾಷೆ, ಮಾತೃಭಾಷೆ, ನಮಗೂ ಕೊಡುವಂಥ ಸ್ವಾತಂತ್ರ್ಯ. ಅದಕ್ಕೆ ಮಕ್ಕಳು ಮಾತೃ ಇಂಗ್ಲೀಷ್ ಮೀಡಿಯಂ ಹುಡುಗನ್ನ ಮಗ ಕನ್ನಡ ಮೀಡಿಯಂ ಹುಡುಗನ ಮಾತಾಡ್ಸ್ರಿ, ಇಂಗ್ಲೀಷ್ ಮೀಡಿಯಂ ಹುಡುಗ ಒಟ್ಟ ಮಾತಾಡೋಂಗಿಲ್ಲ. ಯಾಕಂದ್ರೆ ಅದಕ್ಕೆ ನಾಲ್ಕೈದು ಶಬ್ದ ಕಡ ತಂದಿರ್ತದದು ಡಿಕ್ಷನರಿ ಆಗಿನೂ ಅದಷ್ಟು ಮಾತ್ರ. ಇದು ಕನ್ನಡ ಮೀಡಿಯಂ ಹೋಗಿ ಬಂದು ಹುಡುಗ ನೂರು ಮಾತಾಡ್ತಿರ್ತದೆ ಹೌದಾ, ಒಟ್ಟು ಮಾತಾಡ್ತಿರ್ತದೆ. ನಾನು ಇವತ್ತಿಷ್ಟು ಮಾತಾಡೋದಕ್ಕೆ ಕಾರಣ, ನಾನು ಇಡೀ ನನ್ನ ಬಿ ಕಾಮ್ ಡಿಗ್ರಿಯನ್ನು ಮಾತೃಭಾಷೆಯಲ್ಲಿ ಕನ್ನಡ ಮೀಡಿಯಂನಲ್ಲೇ ಮುಗಿಸಿದ್ದು ಕಾರಣ. ಆದರೆ ನೀವೇನು ಮಾಡ್ತೀರಿ, ಇಲ್ಲಿ ನಮ್ಮ ಹುಡುಗ ಮಾತಾಡೋದಿಲ್ಲ, ಭಾಳ ಗಂಭೀರ, ಭಾಳ ಗಂಭೀರ ಹುಡುಗ, ಒಬ್ಬರ ಜೊತೆಗೆ ಒಂದು ಮಾತಿಲ್ಲ, ಮುಂದೆ ನಿಮ್ಗೆ ಹೇಳೋದು ಲಗ್ನಾಗಿ ಹೋಗಿಬಿಡ್ತದ ಮನೆಯಲ್ಲಿ. ಇದು ಕನ್ನಡ ಮೀಡಿಯಂ ಮುಂದೆ ನಿಂತು ನೀನು ನೋಡಿದ್ದ ಮಾಡ್ಕೋತೀನವ್ವ, ನೀನೇ ತೋರಿಸ ನನಗೆ, ನೀ ಮುಂದೆ ನಿಂತು ಲಗ್ನ ಮಾಡು ಅಂತ ಹೊತ್ತು ಕರೆದು ಮಾಡಿಕೊತದ. ಯಾಕೆ ಮಾತೃಭಾಷೆ ಭಾವನೆಗಳನ್ನ ವ್ಯಕ್ತ ಮಾಡೋದಕ್ಕೆ ಅದ್ಭುತವಾದಂಥ ಮಾಧ್ಯಮ ಈ ಮಾತೃಭಾಷೆಯಲ್ಲಿ. ಉತ್ತರ ಕರ್ನಾಟಕದ ಬೇರೆ ಬೇರೆ ಪ್ರಾಂತಗಳ ಭಾಷೆ ಬೇರೆ ಅದ್ರಿ. ತಂದೆ ತಮ್ಮಗೆ ನಾವೇನಂತೀವಿ, ಬೆಂಗಳೂರಾಗ ಚಿಕ್ಕಪ್ಪ ಅಂತ, ಚಿಕ್ಕಪ್ಪ ದೊಡ್ಡಪ್ಪ. ಬಿಜಾಪುರ ಸೈಡು ಕಾಕ, ನಮ್ಮಲ್ಲೇ ಕಕ್ಕ. ಏ ಬೆಂಗಳೂರು ಬಿಡೋ ಇದಾಗ ಕಕ್ಕ ಅಂದ್ರೆ ನಕ್ರ ಅಂದ್ರೆ ಹಾಸ್ಪಿಟಲ್ ಇದೆ ಬೆಂಗಳೂರ ಹೌದಾ. ಬೆಂಗಳೂರು ಕಡೆ ಕಕ್ಕ ಅಂದ್ರೆ ಬೇರೆನೇ ಅದ, ನಿಮ್ಗೆ ಗೊತ್ತದ. ಬೆಂಗಳೂರಿನಾಗ ಹುಟ್ಟಿ ಬೆಳೆದು ಅಂತ ಹುಡುಗಿ 8 ವರ್ಷದ ಮೇಲೆ ಉತ್ತರ ಕನ್ನಡ ಹಾಸ್ಪಿಟಲ್ಗೆ ಬಂತು. ಆ ಹುಡುಗಿ ತಂದಿಗೆ 4 ಮಂದಿ ಅಣ್ಣ ತಮ್ಮಂದ್ರು, ಎಲ್ಲರೂ ಕಕ್ಕ ಅಂದ್ರೆ ಆ ಹುಡುಗಿಗೆ. ಪ್ರತಿಯೊಂದು ಹುಡುಗರು ಆ ಸಣ್ಣ ಹುಡುಗಿನ ಎಳ್ಕೊಳ್ಳೋದು, ಈ ಕಕ್ಕ ಚಲೋನೋ ಈ ಕಕ್ಕ ಚಲೋ, ಈ ಕಕ್ಕ ಚಲೋನೋ ಈ ಕಕ್ಕ ಚಲೋ. 3 ದಿವಸ ಆ ಹುಡುಗಿ ತಲೆ ಹಿಂಗೆ ತಿಂದ್ರಿ. ಆ ಹುಡುಗಿ ಕಡೆಗೆ ಒಂದಿನ ಬೇಸರ ಆಗಿ ನನಗೆ ನನ್ನ ಕಕ್ಕನ ಚಂದ ಕೈ ಬಿಡ್ರಿ ನನ್ನ ಅಂತ. ನೋಡಿ ಎಷ್ಟು ಭಾಷೆ ಸ್ವಾರಸ್ಯ ಐತೆ ಹೌದಾ. ಅದಕ್ಕೆ ಮಾತೃಭಾಷೆಯಲ್ಲಿ ಓದ್ರಿ, ಮಾತೃಭಾಷೆಯಲ್ಲಿ ಮಾತಾಡ್ರಿ. ಮಾತೃಭಾಷೆಯಲ್ಲಿ ಸೀರಿಯಲ್ ನೋಡಿದ್ರೆ ಕನ್ನಡ ಬೆಳೆಯಂಗಿಲ್ಲಮ್ಮ, ಯಾಕಂದರೆ ಟಿವಿಯಾಗ ಶಬ್ದಗಳೇ ಇಲ್ಲ ಅವರಿಗೆ. ದೊಡ್ಡ ಶಬ್ದ ಸಾಹಿತ್ಯಕ ಶಬ್ದ ಎಂದೂ ಯಾವ ಸೀರಿಯಲ್ನಾಗೂ ಕೇಳಿಲ್ಲ ನಾವು. ನೀವು ಪುಸ್ತಕನೇ ಮೊರೆ ಹೋಗ್ಬೇಕು ಅದಕ್ಕೆ. ಭಾಳ ಆದ್ರೆ ಏನು ಸೀರಿಯಲ್ನಾಗ ಮಾತುಗಳು, ಮಾವ ನೀವು ಎಲ್ಲಿಗೆ ಹೋಗ್ತೀರಾ, ಅತ್ತೆ ಬರ್ತಾರಾ, ಇಷ್ಟೇ, ಇವೇನು ಮಾಮೂಲು ಹೌದಾ. ಸಾಹಿತ್ಯಕ ಶಬ್ದಗಳು ಗೊತ್ತೇ ಇಲ್ಲ ನಿಮಗೆ. ಬರೀ ಗಾಳಿಗೆ ಎಷ್ಟು ಶಬ್ದ ಅದಾವೆ ಕನ್ನಡದಾಗ, ಹೂವಕ್ಕೆ ಎಷ್ಟು ಶಬ್ದ, ಪುಷ್ಪ, ಹೂವ, ಸುಮ, ಮತ್ತೇನು ಬೇಕು ಹೌದಾ, ಏನ ಹೇಳೋದು, ಹೂ ತೆಲುಗಿನಾಗ ಹೂಲ್. ಈ ಭಾಗದಾಗ ಹೈದರಾಬಾದು ಹಿಂದಿ ತೆಲುಗು ನಮ್ಗೆ ಒಳ್ಳೆ ವರದಾನ ರೀ, ನಾವು ಅಲ್ಲಿದೆಲ್ಲ ಚಲೋ ತಗೋಬೇಕು, ಅದನ್ನು ಮಾತಾಡಬಾರ್ದು. ಅದನ್ನು ಬಳಸಿಕೊಂಡು ಕನ್ನಡವನ್ನು ಸಮೃದ್ಧಿಗೊಳಿಸಬೇಕು ನಾವು. ನಾವು ಹಂಗೆ ಮಾಡಂಗ. ನನಗೆ ಎಲ್ಲರಿಗಿಂತ ಹೆಚ್ಚು ಇಷ್ಟ ಆಗೋದು ಈ ಭಾಗದೊಳಗೆ ಈ ಸಣ್ಣ ಸಣ್ಣ ಊರವ್ರೆ, ಕಡ್ಡಿರಾಮ್ಪುರ ಹಳ್ಳಿ, ರಿಮೋಟ್ ಪ್ಲೇಸಸ್ ಆಫ್ ದಿ ಹೊಸಪೇಟೆ ಡಿಸ್ಟ್ರಿಕ್ಟ್. ಅಲ್ಲಿಂದ ಫೋನ್ ಬರ್ತಾರೆ, ನೀವು ಹೊಸಪೇಟೆ ಇರ್ತೀವಿ, ಹೊಸಪೇಟೆ ಅಂದ್ರೆ ಬೆಂಗಳೂರು ಇದ್ದಂಗೆ ಅಂತ ನೀವು ಯಾವಾಗ ಹೇಳ್ತಿರ್ತಾರ, ನಾವು ಏಯ್ ಬೆಂಗಳೂರು ಸಂಸ್ಕೃತಿ ನಮ್ಮದು, ಇಲ್ಲೆಲ್ಲ ಹಾಕೋಣ ಹೀಕೋಣ ಅಂತ ಮಾತಾಡ್ತಾರ. ಒಮ್ಮೆಲೆ ಒಂದೊಂದು ಭಾಷೆ ಬಂದ್ಬಿಡ್ತಾವೆ ನೀವು ಮಾತಾಡ್ತಾ ಮಾತಾಡ್ತಾ. ಆದರೂ ನೀವು ಸ್ವಲ್ಪ ಬೆಂಗಳೂರು ಸಂಸ್ಕೃತಿ ಅದ, ಅವ್ ಎಲ್ಲಿಗೆ ಹೋಗ್ಬೇಕು ಸರ್ ಅಂತ ಕೇಳ್ತಾನೆ ಬಸ್ ಸ್ಟ್ಯಾಂಡ್ ಇಳಿದುಗಳಿಗೆ, ಆಟೋದ ಎಲ್ಲಿಗೆ ಹೋಗ್ಬೇಕು ಸರ್, ಸ್ವಲ್ಪ ಬೆಂಗಳೂರು ಯಾಕೆ ಫಾರಿನ್ಗಿರಿನವ್ರು ಬರೋದ್ರಿಂದ ಈ ಸ್ವಲ್ಪ ಇದು ಐತಿಹಾಸಿಕ ಸ್ಥಳ ಬೆಂಗಳೂರು ಮಾತಾಡ್ತೀನಿ, ಕುಡ್ಡಿರಾಮ್ಪುರದ ಮಾತು ಅಸಲು ಹೊಸಪೇಟೆ ಮಾತದು. ಇವ್ರು ಫೋನ್ ಮಾಡ್ತಾರೆ ಭಾಳ ಚಂದ, ಅಪ್ಪಣ್ಣವ್ರು ಫೋನ್ ಮಾಡಿದ್ರು, ಸರ್ ನಿಮ್ಮ ಡೇಟ್ ಬೇಕು ರೀ, ಹಿಂಗೆ ಹಂಗೆ. ಬೆಂಗಳೂರಂತೂ ಇನ್ನೂ ಚಂದ ರೀ, ಅವ್ರು ಮಾತಾಡೋದಕ್ಕೆ ಒಪ್ಪಿಗೆ ಮಾಡ್ಬೇಕು ನಾವು ಹಂಗೆ ಮಾತಾಡ್ತಾರೆ. ರೊಕ್ಕ ಆಮೇಲೆ ಸರ್, ನಮ್ಮದು ಕಾರ್ಯಕ್ರಮ ಮಲ್ಲೇಶ್ವರಂ 8th ಬ್ಲಾಕಲ್ಲಿ, ನಾವು ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ, ನಿಮ್ಮ ಭಾಷಣ ಬೇಕು ಸರ್, ನೈಸಾಗಿ ಹೇಳಿ, ಅಮೌಂಟ್ ಮಾತಾಡಿ, ಪ್ಲೇಸ್ ಹೇಳಿ, ಟೈಮಿಂಗ್ ಹೇಳಿ, ಫೋನ್ ಇಡ್ತಾರೆ. ಎಷ್ಟು ಕ್ಲಿಯರ್ ರೀ, ಬರ್ಕೊಂಡು ಬಿಡ್ತೀವಿ, ಫೀಡ್ ಮಾಡ್ಕೊಂಡ್ಬಿಡ್ತೀವಿ ಮೊಬೈಲಲ್ಲಿ. ಇವು ನಮ್ಮ ಕಡೆ ಮಾಡ್ತಾವ್ರಿ, ಹಲೋ ಯಾರಪ್ಪ ಧ್ವನಿ, ಹಲೋ ಅನ್ನೋದ್ರ ಮೇಲೆ ನಾವು ನಮ್ಮ ಟೋನ್ ಚೇಂಜ್ ಮಾಡಿಬಿಡ್ತೀವಿ ರೀ. ಅವ್ರಿ ಹಲೋ ಅಂದ್ರೆ ಅವ್ ಹೇಳಿ ಮೇಡಮ್ ಅಂತೀವಿ, ಈತ ಹಲೋ ಅಂದನು ಹೇಳ ರಿಯಾಕ್ಷನ್, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಪೋಸಿಟ್ ಆ್ಯಂಡ್ ಈಕ್ವಲ್ ಹೇಳಪ್ಪ. ಅಲ್ರೆ ಮತ್ತೆ ಇದು ನಮ್ಮದು ಬರ್ಬೇಕಲ್ರಿ, ಎಲ್ಲಿಗೆ ಹ್ಞೂ ಎಲ್ಲಿಗೆಪ್ಪ, ಏನೈತೆ ಎದಕ್ಕೆ, ಅಲ್ರಿ ಮತ್ತೆ ನಕಲಿ ಮಾಡ್ತಿರಲ್ಲ ನೀವಾನ. ಅವರು ಏನೋ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಪ್ ಕಾಮಿಡಿಯನ್, ಆರ್ ಯು ಪ್ರಾಣೇಶ್ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ ಕೇಳ್ತಾರೆ. ಇದು ನಕಲಿ ಮಾಡ್ತಿರಲ್ಲ ಮತ್ತೆ ನೀನಾನ, ಹೌದು ಪ್ರಾಣೇಶ್ ಏನ, ಹ್ಞೂ ಹೌದು ನೀನ್ಯಾರ, ನಾನಪ್ಪ ಬಸಟ್ಟಪ್ಪ, ಹ್ಞೂ ಹೇಳು ಬಸಟ್ಟಪ್ಪ ಏನ,
ಇಲ್ಲಡ ಪ್ರಣಯ್ ಸಾ, ಮತ್ತೆ ನಮ್ಮ ಊರಾಗ ಎಲ್ಲರ ಮತ್ತೆ ಕರೆಸ್ಬೇಕಂತಾರೆ ನಿನ್ನ, ಮತ್ತೆ ಬರ್ಬೇಕಪ್ಪ. ಏನೈತಲೆ ಲೇಖ ಬಂದ್ಬಿಟ್ಟೆ ನೋಡ್ರಿ, ಹೌದಾ? ಏನೈತಲೆ ಅದನ್ನಾರ ಹೇಳು. ಏನೈತೆ ಬಗ್ಗೆ ಏನೈತಪ್ಪ, ಮತ್ತೆ ಬರ್ಬೇಕಂತಾರ ಬರ್ಬೇಕಪ್ಪ? ನೀನು ಹೊಯ್ಕೆ ಅಂತ ನಿಂತ ಅದನ್ನ ಹೆಸರಲ್ಲಿ. ಏಯ್ ಏನೈತಲೆ ಹೇಳ್ರ ಇದು, ಮತ್ತೆ ಇಲ್ಲಿ ನೋಡಪ್ಪ, ಮತ್ತೆ ವರ್ಷಕ್ಕೊಮ್ಮೆ ಮತ್ತೆ ನಮ್ದು ಏನೈತೆ ನಮ್ದು ಏನಂತ ಹೇಳಕ್ಕೆ ಬರುವಂತ್ರಿ ಅವನಿಗೆ. ಏನೈತಲೆ ಹೇಳ, ಮತ್ತೆ ಎಲ್ಲರೂ ನೀನೇ ಬರ್ಬೇಕಂತ ಹೊಯ್ಕೊಂತಾರಪ್ಪ ಇಲ್ಲಿ ಕರ್ಮನ್ನ. ಜನಾಗ್ರಹದ ಮೇರೆಗೆ ಅನ್ನೋದು ಆತನ ಭಾಷೆದಾಗ ಜನ ಹೊಯ್ಕೊಂತಾರಪ್ಪ ನಿನ್ನ ಹೆಸರಲ್ಲಿ, ಬೇರೆ ಭಾಷೆ ಇಲ್ಲ. ಏಯ್ ಯಾವನರಲ್ಲಿ ವಿದ್ಯಾವಂತ ಮಾತಾಡಕ್ಕೆ ಬರೋನು ಇದ್ರು ಕೊಡಲಿ, ಇಲ್ಲಿ ನಮ್ಮ ಚೇರ್ಮನ್ ಮಾತಾಡ್ತಾರ. ಚೇರ್ಮನ್ ಕೈ ಕೊಟ್ಟರು ಚೇರ್ಮನ್. ಹ್ಞೂ ಹಲೋ ಹೇಳ್ರಿ ಚೇರ್ಮನ್ರ. ಮತ್ತೆ ಏನಿಲ್ಲರಿ, ಮತ್ತೆ ಹೇಳೋದೆಲ್ಲ ಬಸಟಪ್ ಹೇಳಿಬಿಟ್ಟಾನ, ನಾನು ಹೇಳೋದೇನು ಉಳ್ದಲ್ಲ, ಮತ್ತೆ ಬಂದ್ಬಿಡ್ರಿ. ಇಂಥ ಕಾರ್ಯಕ್ರಮ ಒಪ್ಪಿಕೊಂಡು ಹೆಂಗೆ ಹೋಗ್ತೀರಿ, ಏನು ಮಾತಾಡ್ತೀರಿ? ಅದಕ್ಕೆ ನಾವು ಪುಸ್ತಕಗಳಿಂದ ಕಲಿತದ್ದು ಹೆಚ್ಚು ಜನರಿಂದ, ಜನ ಕಲಿಸ್ತಾರೆ. ಅದಕ್ಕೆ ನೀವು ಜನರೊಳಗೆ ಅಡ್ಡಾಡ್ರಿ, ಮಂದಿನ ಹಚ್ಚಿಕೊಳ್ಳ್ರಿ ಅಂತ ಹೇಳೋದೇ ಈ ಕಾರಣಕ್ಕೆ ನಾನು. ಈ ವಿಷಯ ಹೆಣ್ಮಕ್ಕಳು ಪಾಸ್ ನಂಬರ್ ಒನ್ ನೀವು, ಯಾಕಂದ್ರೆ ಅವ್ರಿಗೆ ಮಂದಿ ಬೇಕು, ಓಣ್ಯಾಗ ಫೇಮಸ್ ಆಗಿರ್ತಾರ. ನೀವು ಆಫೀಸ್ಗೆ ಹೋದ ತಡ ಎಲ್ಲರೂ ಗೇಟಿಗೆ ಬಂದಿಂತ ಮಾತಾಡ್ತಾರೆ, ಹೌದಾ? ಗಂಡಸ್ರು ಹಂಗಲ್ಲ, ಬಂದರು ಅಂದ್ರೆ ಮತ್ತೆ ಹೊರಗೆ ಹೋಗಂಗಲ್ಲ, ಬರಂಗಿಲ್ಲ ಮನೆಗೆ, ಆ ಮಾತು ಬೇರೆ, ಬಂದ್ರು ಅಂದ್ರೆ ಹೋಗಂಗಲ್ಲ. ಅವರಿಗೂ ನಮಗೂ ವ್ಯತ್ಯಾಸ ಇಷ್ಟೇ. ಅಲ್ಲಿ ನೋಡ್ರಿ, ಎಷ್ಟು ಹತ್ಕೊಂಡು ಕೂತ, ಒಬ್ರಿಗೊಬ್ರು ಭುಜ ಹತ್ತವ, ಒಬ್ರಿಗೊಬ್ರು ಕಾಲು ಹತ್ತವ. ಬಾ ಬಾ ಇತ್ತ ಬಾ, ನಾಳೆ ಇರ್ತದ ನೀ ಜಾಗ, ನಾವೆಲ್ಲ ಒಯ್ತೀವೇನ ಬಾ, ರತ್ನವ ಬಾ, ಇತ್ತ ಬಾ, ಮಂಜು ಬಾ, ಬಾ ಇತ್ತ ಬಾ, ಬಾ ಹತ್ತಿ ಕರ್ಕೊಂತಾವ ಮಂದಿನ. ಯಾಕೆ ಸುದ್ದಿ ಬೇಕವ್ರಿ, ಇವೇನು ನೋಡ್ರಿ ಎಷ್ಟು ಗ್ಯಾಪ್ ಐತೆ, ಉಳ್ಳಾಡ್ಬೋದು ನಡಕ. ಅಲ್ಲಿ ಹೋಗ ಸೂಜಿ ಬಿದ್ದರೆ ಸಿಗೋದಿಲ್ಲ ನಿನಗೆ. ಇಲ್ಲಿ ನೋಡಾಗ ಆರಾಮ ಒಬ್ರು ತಲೆ ಮೇಲೆ ಕಾಲಟ್ಟ ಪಾರಾಗಿ ಬಿಡ್ಬೋದು ನಾನು. ಗಂಡಸ್ರಿಗೆ ಒಬ್ಬರು ಮೈ ಒಬ್ರಿಗೆ ಹತ್ತು ಬರೋದು, ಎರಡು ಚೇರಿಗೆ ಒಬ್ಬನ ಕೂತು ಮೂರನೇದಕ್ಕೆ ಕೈ ಹಾಕಿರ್ತಾನೆ. ಪಾಪ ಯಾವುದು ಹಿಂದಿನ ಲೇಟಾಗಿ ಬಂದು ಅಲ್ರಿ, ಕುರ್ಚಿ ಕಾಲು ಎತ್ತು ಕುಂದ್ರೆ ಇಲ್ಲೇ ಬಾಯ್ ಸಾಯ್ ಹಿಂದೆ ಅಲ್ಲೇ ಬೆಸಲ್ ಹತ್ತು ಸಾವಿರ ಚೇರ್ ಹಾಕಿಸ್ರು ಸಾಹೇಬ ಹಿಂದ ಇಲ್ಲೇ ಬರ್ತಾರೆ, ಜಬರಿಸಿ ಬಿಡ್ತಾವ್ರೆ ಅವಾಗ. ಆದ್ರೆ ಅವ್ರು ಹಂಗಲ್ಲ, ಬಾ ಅಂತ ಯಾರು ಅದು ಅನ್ನೋದು, ಈ ಬಾರ ನಿಲ್ಸಲ್ವ ಹಿಡಿದಿನ ಬಿಡ. ಅದಕ್ಕೆ ಅವರು ಆರೋಗ್ಯ ಶಾಲಿಗಳು ಡಬ್ಬಿರ್ತಾರ್ರಿ ಅವರು, ಆದರೂ ಅಡ್ಜಸ್ಟ್ ಮಾಡ್ಕೋತಾರೆ. ಇವು ಹಾರೆ ಹೋಗ್ತಿರ್ತಾರೆ ಬಗಲಾಗೊಬ್ಬ ತನಕ ಕೂಡಿಸ. ಯಾಕಂದ್ರೆ ಮೈ ಮೈ ಟಚ್ಚರ್ ಇದ್ದದ ಮೈಯೆಲ್ಲ ಎಲ್ಲಿ ನನ್ನ ಕರಿಗೆ ಹೋಗ್ತದೆ ಅಂತ ಇವಕ್ಕೆ ಭಯ. ಇವ್ರು ಹಂಗಲ್ಲ, ಬಗಲ ಕೂತು ಒಂದಿಷ್ಟು ಟಿಕೆಟ್ ನಾನು ಸ್ವಲ್ಪ ಮೈ ಕಮ್ಮಿ ಆಗ್ಬೋದು ಅಂತ ಇಕ್ಕಿ. ಅದಕ್ಕೂ ಬಾಕಿ ಯಾವಾಗ ದಪ್ಪನೇಕ್ಕೆ ಹೋಗಿ, ಡಾಕ್ಟ್ರೇ ನಾವು ತಿನ್ನ ಆಗಬೇಕು, ಏನು ಮಾಡಬೇಕು ಅಂದ್ಲಂತ. ನೋಡಿ ನಾನು ತಿನ್ನ ಆಗಬೇಕಲ್ಲ ಏ, ಅದಕ್ಕೆ ಡಾಕ್ಟ್ರ್ ಅನ್ನಂತವ ಏನು ತಿನ್ನಬಾರ್ದು ಅಂದ್ಲಂತ. ಹೌದು ತಿನ್ನಾಗಬೇಕು ಅಂದ್ರೆ ಏನು ತಿನ್ನಬಾರ್ದು. ಒಬ್ಬಕ್ಕೆ ಎಲ್ಲ ಡಾಕ್ಟ್ರ್ ಆದ್ರೆ ಎಲ್ಲ ಡಾಕ್ಟ್ರು ಹಾಕಿ ಈಗ ಬಾಯಿ ಕತ್ರಿ ಹಾಕೋರ, ಹಣ್ಣು ತಿನ್ನಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಅನ್ನ ತಿನ್ನಂಗಿಲ್ಲ, ಮತ್ತು ಏನೇನು ತಿನ್ನಂಗಿಲ್ಲ, ಏನು ಮಾಡಲ್ರಿ? ಏ ಎಲ್ಲರೂ ತಿನ್ಬೇಡ ಅಂತಾರೆ, ನಾ ಸತ್ತೋಕ್ ನಿಂಗಾದ್ರೆ ಅಂತೇಳಿ ಡಾಕ್ಟ್ರನ್ನ ಬಿಟ್ಬಿಡ್ಲಾಕೆ. ಒಬ್ಬ ಡಾಕ್ಟ್ರ್ ಹತ್ರ ಹೋದ್ರು ಆ ಡಾಕ್ಟ್ರ್ ಭಾರಿ ಹೇಳಿದೆ, ಪಾವು ಕೆ ಜಿ ಸಾಸಿವೆ ಮನೆ ತುಂಬ ಚೆಲ್ಲಿಬಿಡವ. ಹಾಂ ತೆಳಗಾಗ್ತೀನಿ. ಹಾಂ ಪಾವು ಕೆ ಜಿ ಸಾಸಿವೆ ಮನೆ ತುಂಬ ಚೆಲ್ಲಿಬಿಡು, ಉಗ್ಗಿಬಿಡು. ಹ್ಞೂ ತೆಳಗಾಗ್ತೀರಿ. ಹ್ಞೂ ಅವನ ಆರಿಸಿ ಮತ್ತೆ ತುಂಬು. ಇಷ್ಟೇ ರೀ ಕಸೂರಿ, ಒಂದೊಂದು ಆರಿಸಿ ಹಾಕು. ಅದಕ್ಕಿಂತ ಊಟ ಬಿಡೋದೆ ಚಲೋ ಅಂತ ಕಡ. ಅಂದರೆ ಜೀವನವನ್ನು ನೀವು ಹೆಂಗೆ ತೊಗೊಳ್ಬೇಕು ಅಂದರೆ, ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಶಾಸ್ತ್ರ ಪುರಾಣದಾಗ ಸಿಗಂಗಿಲ್ಲರಿ, ಹಾಸ್ಯ ಪ್ರಜ್ಞೆ ಒಳಗೆ ಸಿಗ್ತದೆ. ಅಂತ ಹಾಸ್ಯ ಪ್ರಜ್ಞೆ ಬರೋದು ಮಾತು ಕೇಳೋದ್ರಿಂದ ಅಲ್ಲ. ನಾನು ಇವತ್ತು ಕೇಳ್ತೀನಿ ಮರ್ತು ಹೋಗ್ಬಿಡ್ತೀನಿ, ನೀವು ಓದಬೇಕು ಖುದ್ದು. ನನ್ನ ಜೀವನದಲ್ಲಿ ನಾನು 26 ವರ್ಷಗಳ ಕಾಲ ಭಾಷಣ ಮಾಡಿದೆ, ಮುಖ 26 ವರ್ಷಗಳ ಕಾಲ ಭಾಷಣ ಮಾಡಿದೆ, ಏನೂ ಬರೆದಿದ್ದಿಲ್ಲ. ವಿಶ್ವೇಶ್ವರ ಭಟ್ರು ನನ್ನ ಆತ್ಮೀಯ ಸ್ನೇಹಿತರು, ಬರೀರಿ ಪ್ರಾಣೇಶ್, ಬರೀರಿ ಪ್ರಾಣೇಶ್, ಬರೀರಿ ಪ್ರಾಣೇಶ್. ಇಲ್ಲರಿ ಬರೆಯದಾಗ ನಾನು ಬರೀ ಓದೋ 2000 ಪುಸ್ತಕ ಅವ ನಮ್ಮ ಮನೆಗೆ, ಬರೀ ಓದ್ತೀನಿ ರೀ. ಬರೀಬೇಕು ಸರ್ ನೀವು. ಏನು ಬರೀಲ್ರಿ, ಎಲ್ಲ ಭೈರಪ್ಪ, ಬೀಚಿ, ಕಾರಂತು, ಕೃಷ್ಣಮೂರ್ತಿ ಪುರಾಣ ರೆಕಾರ್ಡ್ ಬರೆದಿಟ್ಟಾರ. ಅವ್ರು ಬರೀಲಾರ್ದು ವಸ್ತುನೇ ಇಲ್ಲ, ವಿಷಯನೇ ಇಲ್ಲ ಸರಿ. ನಾನು ಹೊಸ್ದಾಗ ಏನು ಬರೀಲಿ, ನಿಮ್ಮ ಅನುಭವ 3500 ಕಾರ್ಯಕ್ರಮ ಆದವು, ನಿಮ್ಮ ಅನುಭವ ಏನವ ಅವನು ಬರೀರಿ. ಅವು ಯಾರಿಗಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ನೀನುಂಬ ಊಟವು ನಿನ್ನ ಪಾಲಿನ ಸುಖವನ್ನು ಬೇರೊಬ್ಬರಿಂದ ಮಾಡಬಹುದು ಅಂತ ಕೇಳ್ತಾರೆ ಕವಿಗಳು. ನೀನು ಊಟ ಮಾಡೋ ಊಟ ನೀನು ಪಡೆಯುವ ಸುಖವನ್ನು ಇನ್ನೊಬ್ಬರಿಂದ ಮಾಡಿಸ್ತಾರೆ. ಹಂಗೆ ನಿನ್ನ ಅನುಭವ ನಿಂದೇ ಅನುಭವನೇ ಬರೀರಿ. ಏ ಎಲ್ಲರಿಗಾಗಿರ್ತಾರೆ, ಇಲ್ಲ ಎಲ್ಲರಿಗಾಗಂಗಿಲ್ಲ, ನಿನ್ನ ಅನುಭವ ಅದು ನಿಂದೆ. ಬರೆಯೋದಕ್ಕೆ ಶುರು ಮಾಡಿದೆ ಸ್ನೇಹಿತರು,
ಮೊದಲು ಏನೇನೂ ಉಳಿಯಲಿಲ್ಲ, ಕಟ್ 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 ಹಂಗೆ ಹಿಂಗೆ ಹಂಗೆ ಡ್ರೈ ಡ್ರೈ ಬರೆಯಕತ್ತೆ. ಈಗ 90 ವಾರ ಆತ ನಾ ಬರೆಯೋದಕ್ಕೆ, 100 ಲೇಖನ ಅದು ಚಪ್ಪಲಿ ಹೊಡಂಗಿಲ್ಲ. ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರತಿ ಬುಧವಾರ ಪ್ರಾಣೇಶ್ ಪ್ರಪಂಚ ಅಂತ ಬರ್ತದೆ. ಅದು ಎಷ್ಟು ಪ್ರಸಿದ್ಧಿಯನ್ನು ಪಡೀತು ಓದಿದೆ ಅಂದರೆ, ಅದು ಪುಸ್ತಕ ಆಗೋದಕ್ಕೂ ಕೂಡ ವಿಶ್ವೇಶ್ವರ ಭಟ್ಟರು ಕಾರಣರಾಗಿ ಅದರ ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸಿದ್ರು. 2 ಪುಸ್ತಕ ಪ್ರಾಣೇಶ್ ಪ್ರಪಂಚ, ಅದರಾಗ ಏನೇನೇನೇನಿಲ್ಲ, ಬ್ರೇನನ್ನ ಅನುಭವಗಳು. ಹಾಸ್ಪಿಟ್ಲಿಗೆ ಹೋದಾಗ ಏನಾಯ್ತು, ಬಳ್ಳಾರಿಗೆ ಹೋದಾಗ ಏನಾಯ್ತು, ಅಲ್ಲಿ ನನ್ನ ಜೀವನದ ಅನುಭವಗಳು, ಬಾಲ್ಯದ ಅನುಭವಗಳೆಲ್ಲ ಅದ್ರಾಗ. ಮೊನ್ನೆ ಒಂದು ಘಟನೆ ಏನು, ಈಗ ನೀವು ಶುಗರ್ ಚೆಕ್ ಮಾಡಿಸ್ತೀರಿ, ಈಗ ಅಗ್ದಿ ಸಲೀಸ್ ಏನೇ ಹಿಂಗೆ ಹಚ್ಕೊಂತಾವ ಬರ್ತವೆ, ಯಾಕ್ರಿ ಡಾಕ್ಟ್ರ ಬನ್ನಿ ಡಾಕ್ಟರ್ ಕಟ್ಟೆವ ಶುಗರ್ ಚೆಕ್ ಅಗ್ದಿ ಸುಲಭ ಹಿಂಗೇನು ಹೇಳ್ಕೊತಾವ ಹಿಂಗೆ ಹಸ್ತಾವ ನೋಡ್ತಾವ ಇಡ್ತಾವ. ಬಾ ಹಿಂದಿನ ಕಾಲಕ್ಕೆ ರೀ ಮೂತ್ರನ ಒಂದು ಟೆಸ್ಟ್ ಟ್ಯೂಬ್ನಾಗ ಕಲೆಕ್ಟ್ ಮಾಡಿ ಅದನ್ನು ಚಿಮಣಿ ಮೇಲಿಟ್ಟು ಕಾಸ್ತಿದ್ರು. ನನ್ನ ಪೈ ತಯಾರಿಗ್ಯಾರ ನೋಡ್ರಿ, ಗೊತ್ತೇ ಇಲ್ಲ ಭಾಳ ಸರ್ ಗ್ಯಾಸ್ ಅದಕ್ಕೇನಂತಾರೆ, ನಂಗೆ ಟೆಕ್ನಿಕಲ್ ವರ್ಡ್ ಗೊತ್ತಿಲ್ಲ ಸರ್, ಕ್ಷಮಿಸ್ಬೇಕು. ಆ ಮೂತ್ರವನ್ನು ಕೆಳಗೊಂದು ಚಿಮಣಿ ಹಚ್ಚಿ ಆದಮೇಲೆ ಹಿಂಗೆ ಹಿಡ್ಕೊಂಡು ಅದು ಕೊಳ 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 ಕುದ್ದು ಹಸಿರಾಗ್ತಿತ್ತು, ನೀಲಿ ಆಗ್ತಿತ್ತು, ಗುಳ್ಳಿ ಬರ್ತಿತ್ತು, ಹೊಗೆ ಬರ್ತಿತ್ತು. ಅವಾಗ ಅದನ್ನು ಬರೋದು ಇಟ್ಕೊಬತ್ತಿದ್ದು. ಹಂಗೆ ನಮ್ಮ ಮನೆಯಲ್ಲಿ ಒಂದು ಸೆಟ್ರ್ ಮನೆ, ಆ ಸೆಟ್ರಿಗೆ ಸಕ್ಕರೆ ಹೋಗಿತ್ತು. ಅವಾಗ ಶುಗರ್ ಅಂತಿದ್ದಿಲ್ಲ, ಸಕ್ಕರೆ ರೋಗ ಅಂತಿದ್ರು, ಶ್ರೀಮಂತರ ರೋಗ ಅಂತ. ಅವರು ಗುಮಾಸ್ತರ ಕೈಲಿ ಅದನ್ನು ಹಿಂಗೆ ಹಿಡಿಸಿ ಕಾಸ್ತದ. ನಾನು 10ನೇ ಕ್ಲಾಸಿಗೆ ಬಂದೆ, ಸಾಲಿಯಾಗಿ ಪ್ರಯೋಗ ಮಾಡಿಸಿದ್ರು ನನ್ನ ಕೈಲಿ. ನನಗದು ಗೊತ್ತಿಲ್ಲ, ಅವಾಗ ಪ್ರಯೋಗ ಅಂತ ತಿಳ್ಕೊಂಡು ನಾನು ಸಾಲ ಮಾಡಿ ಮನೆಗೆ ಬಂದೆ. ಸೆಟ್ರ ಮನೆಯಾಗ ನಡೆದು ಬಿಟ್ಟು ನಾನು ಅಂದ್ಕೊಂಡೆ, ಅಯ್ಯ ಮನೆಯಾಗ ಸಹಿತ ಪ್ರಯೋಗ ಮಾಡ್ತಾರೆ ಅಂದೆ. ನಾನು ಹಂಗೆ ನೋಡ್ಕೊತಿದ್ದಕ್ಕೆ ಶೆಟ್ರ್ ಗುಮಾಸ್ತ ಪ್ರಣೇಶ್ ಸ್ವಲ್ಪ ಹಿಡ್ಕಬ ಅಂತ ಕೊಟ್ಬಿಟ್ಟಕ್ಕೆ ಹೇಳ್ಕೊಂಡೆ ತೊಟ್ಟೆ. ನಾನು ಅಂಬಕ್ಕಂತ ನಮ್ಮ ಸ್ವಾದರತ್ತಿ ಗುಡಿಗೆ ಹೋಗಿ ಹಿಂಗೆ ಹೊಂಟಾಳ, ಏ ಪ್ರಾಣಿ ಅದನ್ನೇ ಕಿಡಿದೆ, ಓ ನೀನು ಬೆಂಕಿ ಹಚ್ಚಲಿ ಅಂತ ಬಂದು. ಇಲ್ಲಂಬಕ್ಕ ಪ್ರಯೋಗ, ಅದು ಪ್ರಯೋಗ ಮಾಡ್ಲಕ್ಕ ಹತ್ತೀನಿ ಅಂದ್ ನಾನು. ಬಾ ಮನೆಗೆ ಮಾಡ್ತೇನೆ ಅಂತ. ಮನೆಗೆ ಹೋಗೋದಕ್ಕೆ ಒಂದು ಕೊಡ ನೀರು ತೊಗೊಂಡು ಅಂಗಿ ಬಿಚ್ಚು, ಹೊಸು ಅಂಗಿ ಬಟ್ಟೆ ಎಲ್ಲ ಬಿಚ್ಚು, ಕೊಡ ನೀರು ತಲೆ ಮೇಲೆ ಸುರಿಬಿದ್ದು. ಏನೋ ಇದು ಪ್ರಯೋಗ ಮಾಡಿದ್ರೆ ಸ್ನಾನ ಮಾಡ್ಬೇಕೇನೋ ಅಂದ್ ನಾನು. ನೀ ಹಿಡಿದದ್ದು ಪ್ರಯೋಗ ಅಲ್ಲ, ಸೊಳಬಗನೇ ಶೆಟ್ರು ಹುಚ್ಚವು, ಅವನಿಗೆ ಸಕ್ಕರೆ ರೋಗ. ಅಲ್ಲಿವರೆಗೂ ನನಗೆ ಸಕ್ಕರೆ ರೋಗ ಹಿಂಗೆ ಚೆಕ್ ಮಾಡ್ತಾರಂತ ಗೊತ್ತಿತ್ತು. ಅಂದರೆ ಆಗಿನ ಕಾಲ ಎಷ್ಟು ಹೆಂಗಿತ್ತು ನೋಡ್ರಿ, ಈಗ ಯಾರಿಗೆ ಸಕ್ಕರೆ ರೋಗ ಅನ್ನೋದು ಗೊತ್ತಾಗೋದಿಲ್ಲ. ಅಂಥ ಅನುಭವಗಳು ಈಗ 25 ವರ್ಷದಿಂದ ಈಚೆಗೆ ಹುಟ್ಟ್ಯಾವ ಮಕ್ಕಳಿಗಿಲ್ಲ. ಇಂಥ ಅನುಭವಗಳನ್ನೇ ಪ್ರಾಣೇಶ್ ಪಯಣ ಇವನೇ ಬರ್ರಿ ಅಂದರು. ಅವೆಷ್ಟು ಕ್ಲಿಕ್ ಆದವು ಅಂದರೆ, ಜನ ಎಷ್ಟು ಓದೋದಕ್ಕೆ ಹತ್ತಾರೆ ಅಂದರೆ, ಕೇವಲ ಒಂದು ಪುಸ್ತಕ 1.5 ತಿಂಗಳಲ್ಲಿ 3,000 ಪ್ರತಿ ಮಾರಾಟ ಆಗಿದೆ ಸ್ನೇಹಿತರೆ. ನಿಮ್ಮಂಥ ಅಭಿಮಾನಿಗಳೇ, ಅದನ್ನು ಇವತ್ತು ಇಲ್ಲಿಗೂ ತಂದೀನಿ, ಯಾರಿಗೆ ಬೇಕೋ ಅವ್ರಿಗೆ ತೊಗೊಬೋದು. ಆಮೇಲೆ ಇಲ್ಲೇ ಇಟ್ಟಿರ್ತ ಆ 2 ಪುಸ್ತಕ. ಇಂಥವೇ ಘಟನೆಗಳು ಜೀವನದಾಗ ಹೇಳಿ ಭಾಷಣದಲ್ಲಿ ಜೋಕ್ ಬರೋದಿಲ್ಲ ಮತ್ತು ಅದ ಜೋಕ್ ಒಬ್ಬ ಭಾಳ ಚಂದ ಒಂದು ಪುಸ್ತಕ ಕೊಟ್ವಿ ಅಲ್ರಿ ಇಲ್ಲಿ ಹೇಳಿದ್ರಲ್ಲ ಅದನ್ರಿ ಇದ್ರಾಗ ಅಂತ ಕೇಳಿದ್ದ. ದಯವಿಟ್ಟು ಅಲ್ಲಪ್ಪ ಬೇರೆ ಆಯಿತು ಭಯ ಅಂದ್ರೆ, ಜನರಿಗೆ ಭಯ ಹುಟ್ಟುಬಿಟ್ಟದ್ರಿ ನಗೆ ಹಬ್ಬ ಅಂದ್ರೆ ಎಷ್ಟಂತ ಹೊಸದು ಹೇಳ್ತೀರಿ. ಹೌದಾ, ಚಾಲೆಂಜ್ ಅದು ನಮ್ಮ ಮುಂದಿರ್ತಕ್ಕಂಥ ಚಾಲೆಂಜ್. ಅದಕ್ಕೆ ನಾವೇನು ಮಾಡಿ ತತ್ವ ಅವು ಇವು ಎಲ್ಲ ಸೇರಿಸಿ ಜನರಿಗೆ ಆದಷ್ಟು ಹಾಸ್ಯವನ್ನು ಕೊಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ, ಭಾಷೆ ಭಾವನೆಗಳು ಅನಿಸಿದ್ದನ್ನು. ಅದಕ್ಕೆ ಮೊದಲು ಮಾತನ್ನು ಕಲೀರಿ, ಮೊದಲು ಕನ್ನಡವನ್ನು ಸರಿಯಾಗಿ ಮಾತಾಡೋದನ್ನು ಕಲೀರಿ. ನಾನು ಭಾಗವತ ಪುರಾಣ ಎಲ್ಲ ಓದ್ತೇನೆ, ಎಂತೆಂಥ ಕತೆ. ಬುದ್ಧ ಅಪರಾತ್ರಿ ಮನೆ ಬಿಟ್ಟ, ದೊಡ್ಡ ಸಿದ್ಧಾರ್ಥ ಮಹಾರಾಜ ಆತ ಹೌದಾ, ಅದು ಎಂದೂ ಸಿಂಹಾಸನ ಮೇಲೆ ಕೂಡಲಿಲ್ಲ. ಇಳಿದು ಬಂದಮೇಲೆ ಎಲ್ಲೇ ಕುರ್ಚಿ ಹಾಕ್ರಿ, ಕುರ್ಚಿ ಮೇಲೆ ಕೂಡೋದು, ಕೆಳಗೆ ಕೂಡ್ತದ. ಇಂತಿಂಥ ದೊಡ್ಡ ದೊಡ್ಡ ರಾಜ ಸಿಂಹಾಸನ ಮುತ್ತುರತ್ನಗಳಾಗಂತೂ ಹಾಕಿದ್ರೂ ಅದರ ಮೇಲೆ ಕೂಡ್ತಿಲ್ಲ. ಯಾಕ್ರಿ ನೀವು ಯಾಕೆ ಮೇಲೆ ಕೂಡಂಗಿಲ್ಲ, ಕೆಳಗೆ ಕೂಡ್ತೀರಿ? ಎಂಥ ಅದ್ಭುತ ಮಾತು ಹೇಳಿದೆ ಗೊತ್ತಾ, ಕೆಳಗೆ ಕೂತವು ಎಂದು ಬೀಳಂಗಿಲ್ಲ, ಮೇಲೆ ಕೂಡಬಾರ್ದು, ಅದಕ್ಕೆ ಕೆಳಗೆ ಕೂಡಬೇಕು. ನಾವು ಚೇರಿಲ್ವಾ ಚೇರಿಲ್ವಾ ಅಂದರೆ ಬಿದ್ರು ಪರವಿಲ್ಲ ಅಂತ ನಮ್ಮ ನಡೀತಿದ್ದೆ ಅಂತ, ಯಾಕಂದ್ರೆ ಮೊಣಕಾಲು ಸೋಲು ಬಂದಾವೆ. ಅದಕ್ಕೆ ಇಂಥ ಸಣ್ಣ ಸಣ್ಣ ಮೆಸೇಜ್ಗಳನ್ನು ಮಕ್ಕಳಿಗೆ ತಿಳಿಸಿರಿ. ವಾಟ್ಸಪ್ ಬಂದಾವೋ ನಿಮ್ಮ ಮಕ್ಕಳು, ಏನು ಮಾಡ್ತಾವೋ, ತಿಕ್ಕದ 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 ತಿಕ್ಕ ಟಿಂಗ್ 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 ಮೆಲ್ಲ ಕೊಯ್ದವ್ರನ್ನ ಬಸ್ಸಲ್ಲಿ ಕೂಡಿಸ್ಬಿಡ್ರು ಒಂದಿನ, ಬಸ್ಸಲ ಸಹಿತ ಕ್ಲೀನ್ ಮಾಡಿಬಿಡ್ತಾರೆ ಅವರು ಕೈ ತಿಕ್ಕಿ. ಹಾಂ, ನೀವು ಏನು ಕಮ್ಮಿ ಇಲ್ಲ ಹೆಣ್ಮಕ್ಳು, 24 ಗಂಟೆ ವಾಟ್ಸಪ್ಪ. ಗಂಡಸ್ರು ಹೆಂಗೆ ನೋಡಿದ್ರೆ ಕಮ್ಮಿ ರೀ, ಭಾಳ ಕಮ್ಮಿ ವಾಟ್ಸಪ್ಪು, ಭಾಳ ನೋಡೋದಿಲ್ಲ ಇವರು. ನೀವು ಹೆಣ್ಮಕ್ಳು ಬರೋ ಅದ್ಭುತ ಆಗಿಬಿಟ್ಟಿ ಬೇಕಾದ್ರೆ ಎಲ್ಲ ನಾವು. ಆದರೆ ನಮ್ಮ ದೇಶದ ದುರಂತ ಏನಂದ್ರೆ, ನಮ್ಮ ದೇಶದಾಗ ಒಂದೇ ಊಟ ಆಯ್ತಾ, ಗುಡ್ ಮಾರ್ನಿಂಗ್, ಏನು ಮಾಡ್ತಿದ್ದಿ, ಇಂಥವೇ ಚಲೋ ಮೆಸೇಜ್ಗಳ ಚಲೋ ವಿಷಯಗಳ ಯಾರೂ ವಾಟ್ಸಪ್ನಾಗ ಹಂಚಿಕೊಳ್ಳೋದ್ರಿ. ಪುಸ್ತಕದಾಗ ಓದಿದ್ದನ್ನು ವಾಟ್ಸಪ್ನಾಗ ಹಂಚಿಕೋಬೇಕು. ಅವಾಗಲೇ ತಂತ್ರಜ್ಞಾನ ಫಾರಿನ್ನಾಗ ಎಲ್ಲೂ ಫೋನ್ನಿಂದ ಮೆಸೇಜಿಸಿಲ್ಲ ರೀ, ಫೋನೇ ಇಲ್ಲ. ಅವ್ರು ಎಷ್ಟು ಮೇಲಕ್ಕೆ ಮಾತಾಡ್ರೆ ಗೊತ್ತದ ಫೋನ್ನಾಗ ಇಷ್ಟ ಅಂತವ್ರಿ, ಫೋನ್ನಾಗ ಎಷ್ಟು ಮೆಲ್ಲಕ್ಕೆ ಮಾತಾಡ್ತೀರೋ ಅಷ್ಟು ಜೋರು ಕೇಳಿಸ್ತದ. ಅದಂಥ ಟೆಕ್ನಾಲಜಿ ನಮ್ಮವ ಅದರ್ತಾವ್ರಿ. ಎಲ್ಲದೆ ಬರ್ಮಪ್ಪ
ಆತ ಹಂಪೆಗಿರತ್ತ ಫೋನಿಗೆ ಬರೋದಿಲ್ಲ, ಇತ್ತು ಕೂಗಿದ ಕೇಳೇ ಬಂದ್ಬಿಟ್ಟಿರ್ತ ಇಲ್ಲೇ ಅದೀನಿ ಅಂತೇಳಿ ಎಷ್ಟು ಜೋರು ಮಾತಾಡ್ತಾರೆ ನಮ್ಮ ಜನರ. ನಾನು ಆಸ್ಟ್ರೇಲಿಯಾದಾಗ ಒಂದೂವರೆ ತಿಂಗಳಿದ್ದೆ, ಸಿಡ್ನಿ ಮೆಲ್ಬರ್ನ್ ಏನು ಜನ ಹೆದರಾಬಾದ್ ಅಡ್ಡಾಡ್ತಾರೆ. ಇದೇನು ಯಾವ ಟ್ರೈನ್ ಅದ? ಮೆಟ್ರೋ ಟ್ರೈನ್ ಇಳಿದು ಬರ್ತಾರೆ ನಮ್ಮ ಬೆಂಗಳೂರವ್ರು, ಕಬ 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 ಮಾಡ್ಕೊಂತ ಇಳಿತಾವೆ. ಅಲ್ಲಿ ಇಳಿದ್ರೆ ಸುಮ್ಮನೆ ಪಾಸ್ ಆಗ್ತಾರೆ, ಒಬ್ಬರು ಮಾತಾಡೋದಿಲ್ಲ, ಮಾತಾಡಿದ್ರೆ ಶಕ್ತಿ ವೇಸ್ಟ್ ಅಂತ ಈ ಥರ ಸ್ಪೀಚ್ ಮಾಡ್ತಾರೆ. ಆದರೆ ಹೆಚ್ಚು ಮಾತಾಡ ನಮ್ಮಲ್ಲಿ ಏನು ಒಬ್ಬರಾಟಿ ಮಾತಾಡ್ತೀವವ, ಹೆಣ್ಮಕ್ಳಂತೂ ಫೇಮಸ್ ಅವಲ್ಲಿ. ಅದೇ ನಿಮ್ಮ ಆರೋಗ್ಯ ಕೂಡ ಅದಕ್ಕೆ ಆರೋಗ್ಯ ಅದ ರೀ ಗಂಡಸ್ರಿಗೆ, ಎಲ್ಲ ರೋಗ ಬರೋ ನಮಗೆ ಮಾತಿರಲಾರ್ದಕ್ಕೆ ಮಿನಿಮಮ್ 250 ಪದಗಳನ್ನ ಒಂದು ದಿವಸ ಕಾಡಬೇಕು ಗಂಡಸ್ರಿಗೆ ಹೇಳ್ತೀನಿ ನಾನು. ಇಲ್ಲಾಂದ್ರೆ ವಾಯ್ಸ್ ಬಾಕ್ಸ್ ಜಾಮ್ ಆಗ್ತದೆ, ಧ್ವನಿ ಹೋಗ್ಬಿಡ್ತದೆ, ಪಾರ್ಶ್ವ ಹೊಡಿತದೆ ಕಿರಣಾಲಿಗೆ. ಇನ್ಮೇಲೆ ಆಡ್ರಿ, ನಿಮಗೇನು ಹೇಳೋಂಗಿಲ್ಲವ ನಾವು. ಯಾಕಂದ್ರೆ ನಾವು 250 ಪದ ಮಿನಿಮಮ್ ಆಡಬೇಕು ಅಂತ ಇಚ್ಛೆ ಮಾಡ್ತೀವಿ, ಅವರು 950 ಪದ ಆಡಿಬಿಟ್ಟಿರ್ತಾರೆ. ಅದಕ್ಕೆ ಹೆಣ್ಮಕ್ಳನ್ನ ಹುಡುಕೊಂಡು ಮಕ್ಕಳು ಮಕ್ಕಳು ತಾಯಿನ ನೋಡಿ ಕಲಿಬೇಕ್ರಿ, ತಂದಿನ ನೋಡಿ ಕಲಿಬಾರ್ದು. ಏನೇ ಮಾಡಲಿ ಮಕ್ಕಳು ತಾಯಿ ಮುಂದೆ ಬಂದು ಹೇಳ್ತಾವ, ತಂದಿನ ಕೇಳೋದು ಒಂದೇ ಒಂದು ಪ್ರಶ್ನೆ ಮಕ್ಕಳು, ಏನು ಅವು ಕಾಣಲಿಲ್ಲ ಅಂದ್ರೆ ಅವು ಎಲ್ಲಿದ್ದಾಳೆ, ಅಲ್ಲಿ ಕೂತಾಳೆ, ತೋರಿಸಿದಂದ್ರೆ ಮುಗಿದೋತು, ಆತ್ಮೀಯತೆ ಸಂಬಂಧನ ಮುಗಿದೋದು, ಆತ್ಮ ಅಕ್ಕಿ ಹತ್ರ ಹೋಗ್ಬಿಡ್ತದ. ಅಷ್ಟು ಕೆಲಸ ಮಾಡಿದ ಅಂದಿರ್ತಾಳೆ ತಾಯಿ. ಸಂಜೆ ಮುಂದೆ ಹುಡುಗ ಶಾಲೆಯಿಂದ ಬಂದಗಳೇ, ಇವತ್ತು ಏನು ರೈಮ್ಸ್ ಹೇಳಿದ್ರಪ್ಪಿ, ಸ್ಕೂಲ್ನಾಗ ಏನು ಹೇಳಿದ್ರೇಳು, ಅದು ಪಾಪ ತದ್ದು ದುಡಿಯಿಂದ ಕಾಯಿ ಕುಯ್ ಕಾಯಿ ಕುಯ್ ಅಂತ ಏನೋ ಅಂತ ಯೂನಿಫಾರ್ಮ್ ಬಿಚ್ಕೋತನ ಅದನ್ನು ಕೇಳ್ತಾಳೆ. ಏ ಬರೀ ಹಿಂಗೆ ರೈಮ್ಸ್ ಹೇಳಿದ್ರೆ ಸ್ಟೆಪ್ಸ್ ಹಾಕೋದು ಹೇಳಿಲ್ಲ, ಹಾಂ ಅದನ್ನ ಹೇಳ್ಕೊಂಡು ಸ್ಟೆಪ್ಸ್ ಹಾಕು ನೋಡು, ಅಷ್ಟು ದೊಣದಿರ್ತಾಳೆ. ಸ್ಟೆಪ್ಸ್ ಹಾಕಿ ಅದರ ರೈಮ್ಸ್ ಕೇಳಿ ಹಂಗೆ ಅದಕ್ಕೆ ತಿನಿಸ್ಕೋತಾ ಉಣಿಸ್ಕೋತಾ ಮರುದಿನ ಹೋಮ್ವರ್ಕ್ ಮಾಡಿಸ್ಕೋತಾ ಎಷ್ಟು ಚಂದ ಎಂಟರ್ಟೈನ್ ಮಾಡ್ತಾಳೆ ತಾಯಿ. ಅದಕ್ಕೆ ತಾಯಿಗಿಂತ ದೇವರಿಲ್ಲ, ತಾಯಿ ತಾನೇ ಮೊದಲ ಗುರು ಅನ್ನೋದು. ಅದಕ್ಕೆ ತಂದೆ ಅಂದ್ರಿಗೆ ಈ ಪೇಷನ್ಸ್ ಇಲ್ಲರಿ, ಒಂದು ದಿವಸ ತಾಯಿ ಮನೆಯಾಗಿದ್ದಿಲ್ಲ, ಆ ಹುಡುಗ ಬಂತು ಹೊಸ ರೈಮ್ಸ್ ಕೊತ್ತಿ ಎಲ್ಲ ತಂದಿದ್ದೆ ಮನೆ ಅಪ್ಪ ಅವಿಲ್ದಳು ಇಲ್ಲ, ಯಾಕೆ ಒಂದು ರೈಮ್ಸ್ ಕಳಿಸ್ಯಾರಪ್ಪ ಇವತ್ತ, ಹ್ಞೂ ಬಗಳು ಹೇಳಲ್ಲ ಬಗಳು ಪಾಪದ್ದು ಹೇಳ್ತೀರಿ. ಒಂದರ ರಿಯಾಕ್ಷನ್ ಇತ್ತು ಮಾರಿ ಮೇಲೆ, ಹ್ಞೂ ಹ್ಞೂ ಇದ ಮಾಡ ಬರೀ ಹೋಗ್ರಿ ಯೂನಿಫಾರ್ಮ್ ಬೆಚ್ಚ ನಾಳೆ ಅವನ ಹಾಕ್ಯಂಡು ಹೋಗ್ತಾನೆ ದಬ್ಬಿಡ್ತಾನ್ರಿ ಭಾಳ. ಹೀಗಾಗಿ ತಂದೆ ಅಂದ್ರೆ ಮಕ್ಕಳೆಲ್ಲ ಹೆದರ್ತಾವ, ಸಮೀಪ ಹೋಗಂಗಿಲ್ಲ, ಭೂತ ದರ್ಶನ ಅದಂಗೆ ಮಾಡ್ತಾವ. ತಂದೆ ಬೇಕು ಫೀಸ್ ಕಟ್ಟೋದಕ್ಕೆ. ನೀವೂ ಅಷ್ಟ ರಾತ್ರಿ ಒಂದು ಹೊತ್ತಿನಾಗ ಎದ್ದು ಯಾಕೋ ಎದಿ ಚೂಸ್ತದ, ಎದಿ ಒಳಗೆ ಬಟ್ಟೆ ಹಿಂಡಿದಂಗೆ ಆಗ್ತದೆ ಅನ್ಬೇಡ. ಹೇಳ್ತೆಂದೂ ಡಾಕ್ಟ್ರನ್ನ ಕರೆಯಂಗಿಲ್ಲ, ಆಕೆ ಫಸ್ಟ್ ಅನ್ನೋದ LIC ಬಾಂಡ್ ಎಲ್ಲೇವ, ಭಾಳ ತ್ರಾಸ ಆಗ್ಲಿಕ್ಕೆ ನಾವು. ಹಾಂ ಹಂಗಾರೆ ಬ್ಯಾಂಕ್ ಪಾಸ್ಬುಕ್ಕನ್ನು ತೋರಿಸ್ಬಿಡ್ರಿ. ಹಾಂ ಕೆಲವು ಎಲ್ಲರಿಲ್ಲ ಕೆಲವು ಕಡೆ, ಆದರೂ ಒಂದು ಸಲ ಭಾಳ ತ್ರಾಸ ಆಗ್ಲಿಕ್ಕೆ ಅಂದಾಗ ಎಲ್ಲಿ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ, ಫೋನ್ ಕೊಡ್ರಿ ಪಾಪ ತಂದ ಫೋನ್ ಕೊಟ್ಟವು. ಪಾಸ್ವರ್ಡ್ ಪಾಸ್ವರ್ಡ್ ಹೇಳ್ರಿ ಅಂದ್ರೆ, ಹ್ಞೂ ತಾತ ಹೋತ ಒಂದು ಪಾಸ್ವರ್ಡ್ ಬಿಟ್ಟು ಕೊಡ್ಲಿಕ್ಕೆ ರೆಡಿ ಇಲ್ಲ ನಾವು, ಒಂದು ಮನಸ್ಸಿನ ಮಾತೇ ಇಲ್ಲ ಮನೆ. ಹೌದಾ ಮಕ್ಕಳು ವಾಟ್ಸಪ್ನಾಗ, ಗಂಡ ಕಂಪ್ಯೂಟರ್ ಮುಂದೆ, ತಾಯಿ TV ಮುಂದೆ ಹೆಂಗೆ ಬೆಳಿಬೇಕ್ರಿ ಮಕ್ಕಳು? ಒಂದಾನೊಂದು ಕಾಲ ಇದೆ ಹೊಸಪೇಟೆಗ, ಇಲ್ಲಿ ಹಳೆಯ ಓಣಿ ವಡಕರೇನಗುಡಿ ಓಣಿ ಮತ್ತು ಕೆಲವು ಹಳೆಯ ಓಣಿ ಯಾವ ವೇಣುಗೋಪಾಲ ಸ್ವಾಮಿ ಪಟೇಲ್ ನಗರ ಹತ್ರ ಹಳೇ ಓಣಿ ಹಳೇ ಬ್ರಾಹ್ಮಣ ಸಿಗ್ತಾರೆ. ನಮ್ಮ ಮಹಾಮನೆಯವರಿಗೆ ಬ್ರಾಹ್ಮಣರು ಹುಚ್ಚಬಾಡ್ರಿ, ನಾ ಕೆಂಪುಗದೀನಿ ಕೆಂಪುಗದಿ, ನೀವು ಕರ್ರಗದಿರಿ ಕರ್ರಗದಿ, ನಾನಾ ಬ್ರಾಹ್ಮಣ ಕಂಡಂಗೆ ಕಾಣಿಸ್ತೀನಿ ಅಂತ ಭಾಳ ಅಂತಿರ್ತಾರೆ. ಆ ತಳಪ್ಪ ನಿಂದರ ನಡೀಲಿ ಅಂತಿರ್ತಾನೆ. ಮಂತ್ರಾಲಯಕ್ಕೆ ಹೋಗಿವ್ರಿ, ಅಲ್ಲಿ ಗೋತ್ರ ಕೇಳಿ ಕೇಳಿ ಬಿಡ್ತಾರೆ, ನೀವು ಕೆಂಪು ಇದ್ದಾನೆ ಬಿಟ್ಬಿಟ್ರಿ ಒಳಗೆ, ನನ್ನ ಗೋತ್ರ ಕೇಳಿಬಿಟ್ರು. ಹಾಂ ಗೋತ್ರ ಕೇಳಿಬಿಟ್ರು, ನಾವೇನು ಭಾಳ ಆಶ್ಚರ್ಯ ಆಯ್ತು ಅಂದ್ವಿ, ಯಾಕೋ ಅನುಮಾನ ಆತೀವಿ ಮುಂದೆ ಹೋಗಿಂದ ಹಿಂದಕ್ಕೆ ಬಾ, ನಿಮ್ಗೆ ಗೋತ್ರ ಅಂತ ಕೇಳಿ. ಅಪ್ಪ ಇವ್ ಗೋತ್ರ ಅಂದ್ರೆ ಏನು ಗೊತ್ತ್ರಿ? ಧೋತ್ರ ಅಂತ ಕೇಳಿಸ್ಬಿಡ್ತಾಯ್ತು. ಹಾಂ ನಾನು ಧೋತ್ರ ರೀ ರಾಮರಾಜ ಅಂದ. ಏಯ್ ಯಾರು ನೀವಂದ್ರೆ? ನಾನು ಹೋಗಿ ಇಲ್ಲೇ ನಾನು ಪ್ರಣಯ ಸಪಾಟಿ ಬರ್ತಾನಲ್ಲ. ಹಾಂ ನೋಡಿ ನಮ್ಮ ಪಂಕ್ತಿಗೆ ಊಟ ಕೂಡಿಸಿದಿರಿ, ನಂದ 9 ಜನವರಿದಾಗ ಒಂದು 3 ಎಳೆ ಕೊಟ್ಟಿದ್ದೆ ಆತ ಹಾಕ್ಕೊಂಡ ಸೆಲ್ಲಾಗಿಲ್ಲ ಹೊಲ್ಕೊಂಡ ಊಟಕ್ಕೆ ಹೋದ, ಎಲೆ ಹಾಕಿದ್ರೆ ಎಲೆ ತೊಳ್ಕೊ ಅದು ಆ ಕಡೆ ಮಾಡಿಬಿಟ್ಟಿದ್ದ ಕುಡಿ ಈ ಕಡೆ ತಿರುಗಿಸಿದ್ವಿ. ಫಸ್ಟ್ ಉಪ್ಪಾಗಿ ಏನು ಮರೆ, ಒಮ್ಮೆಲೆ ಖಾಲಿಯಲ್ಲಿ ಉಪ್ಪು ಹಾಕ್ತಾರಲ್ಲ ಮತ್ತೆ ಸಜ್ಜಕ ನೀಡ್ಬೇಕಪ್ಪ ಅಂತ ನಮ್ಮ ಪದ್ಧತಿ. ನಾವು ಎಲ್ಲ ನೀಡಿದ್ರು ಎಲ್ಲ ತೂ ಚಿತ್ರಾವತಿ ಇಡ್ಬೇಕು, ಚಿತ್ರಾವತಿ ಈ ಕಡೆ 3 ಎಲ್ಲ ನಾವೇನು ಮಾಡ್ತೀವಿ ಅದನ್ನು ಮಾಡೋದು ಹೇಳಿ. ಹ್ಞೂ ನಾವು ಈ ಕಡೆ ಇಟ್ಟು ನೋಡಿದೆ ಈ ಕಡೆ ಇಟ್ಬಿಟ್ಟ ಮತ್ತೆ ಓಸು ಕ್ಯಾಬರಿ ಮ್ಯಾಲೆ ಹಾಕಿ ಮಂದಿ ಬರೋದು ಪಾರ್ ಮಾಡಿ ಒಂದು ನೋಡ್ರೆ ಕರ್ಕೊಂಬಂದು. ಅದಕ್ಕೆ ಬರೀ ಕೆಂಪಿಗಿದ್ರಲ್ಲಪ್ಪ, ಸಂಸ್ಕಾರಗಳು ಕಲಿಬೇಕು. ಅದು ಬ್ರಾಹ್ಮಣರು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಸಂಸ್ಕಾರಗಳನ್ನು ಕಲಿಬೇಕು. ಊಟ ಹೆಂಗೆ ಮಾಡಬೇಕು, ಮಾತು ಹೆಂಗೆ ಆಡಬೇಕು, ಅದಕ್ಕೆ ಸಾಹಿತ್ಯ ಬೇಕು. ಮಕ್ಕಳಿಗೆ ಶ್ಲೋಕ ಎಲ್ಲ ಪಾಕಿಲ್ಲ, ಏನು ಶ್ಲೋಕ ಅಂತ ಕೇಳೇ ಬೇಡ್ರಿ, ಶ್ಲೋಕದ ಮಾತಾ ಇಲ್ಲ. ಒಂದು ಹುಡುಗರ ವಚನ ಶ್ಲೋಕ ಬರ್ತಾವ
ಇಂಗ್ಲೀಷ್ ಮೀಡಿಯಂ ಹುಡುಗರಂತೂ ಅಯೋಮಯ ಸ್ಥಿತಿ ಪಾಪ. ಅವ್ರಿಗೇನು ದಿಕ್ಕುಗಳಂದೇ ಗೊತ್ತು. ಅದಕ್ಕೆ ಭಾಷೆಯನ್ನು ಪ್ರೀತಿಸುವಂಥ ಮಕ್ಕಳಲ್ಲಿ ನೀವೇನು ಮಾಡಬೇಕು ಅಂದರೆ ಇಂಗ್ಲೀಷ್ ಮೀಡಿಯಂ ಕಲಿಸ್ರಿ, ಅದ್ರ ಮನೆಯಾಗ ಕನ್ನಡ ಮಾತಾಡಿ. ಕನ್ನಡದ ಮನೆಯಾಗೂ ನೀವು ಕುಕುಂಬರಬೇಕು, ನನಗೆ ಫಿಂಗರ್ ಚಿಪ್ಸ್ ಬೇಕು, ಮಮ್ಮಿ ಲೇಡಿ ಫಿಂಗರಿಂದ ಪಲ್ಯ ಮಾಡಿ ಇವತ್ತು. ಏನು ಲೇಡಿ ಫಿಂಗರ್ ಅಂದ್ರೆ ಕನ್ನಡದಾಗ ಏನು ಗೊತ್ತಿಲ್ಲ, ಲೇಡಿ ಫಿಂಗರ್ ಲೇಡಿ ಫಿಂಗರ್ ಅಂತ. ಲೇಡಿ ಫಿಂಗರ್ ಅಂದರೆ ಏನು, ಅವ್ರವ್ರು ಬಳ್ಳು ಕಟ್ ಮಾಡೇ ಮಾಡ್ಬೇಕಾಗ್ತದೆ. ಹೌದಾ, ಬೆಂಡಿಕಾಯಿ ಕಲಿಸ್ರಿ, ಕುಕುಂಬರ್ ಸೌತಿಕಾಯಿ ಕಲಿಸ್ರಿ. ಹೌದಾ, ಇಲ್ಲ ಇಲ್ಲ ಬ್ರಿಂಜಾಲ್ ಬ್ರಿಂಜಾಲ್ ಅಂತ ಕೂಗ್ತಾವೆ ಬ್ರಿಂಜ. ಆ ಮುದುಕಿಗೆ ಏನು ತಿಳ್ಕೊ, ನಾನು ಬೈತಳಿಕೆ ಅಂತ ತಿಳ್ಕೊತೈತೆ ಆ ಮುದುಕಿ. ಹೌದಾ, ಅದಕ್ಕೆ ಮಕ್ಕಳಿಗೆ ಭಾಷೆ, ಅದರ ಪಾರಿಭಾಷಿಕ ಶಬ್ದ ಮತ್ತು ಭಾವನೆ ಅಳುತ್ತಾವ್ರಿ. ಇಂಗ್ಲೀಷ್ ಮೀಡಿಯಂ ಹುಡುಗ ರಾತ್ರಿ 10 ಗಂಟೆ ಮೇಲೆ ನೀವು ಸೈಕಲ್ ಮ್ಯಾಗೆ ಹೋಗಿ ಗುಳಿಗೆ ತೊಗೊಂಬ ಅಂದ್ರೆ ತಾಯಿಗೆ ತರಂಗಿಲ್ಲ. ಕನ್ನಡ ಮೀಡಿಯಂ ಹುಡುಗ ಹೋಗ್ತಾ, ಯಾಕೆ ಅವ್ನು ಫ್ರೆಂಡ್ಸ್ ಇದ್ದ. 72 ನಾನು ಫಸ್ಟು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಂದದ್ದು, ಯಲಬುರ್ಗಾಗಿ ಬಂತು. ನಾವು ಅದು ಬಿಲ್ಡಿಂಗ್ ನೋಡೇ ಗಾಬರಿ ಬಿಟ್ಟು, ಏ ನಮ್ಮಂಥವ್ರು ಏನು ಹೋಗ್ತಾರೆ. ಸಂತೋಷ ನಮ್ಮ ಇಂಜಿನಿಯರ್ ಮಗ ಇಮಿಡಿಯೇಟ್ ಹಚ್ಚಿಬಿಟ್ಟು ಹೋಗಿ ಸಾಲಿ. 3 ದಿವಸದ ಮೇಲೆ ಬಂದ, ನೋಡ್ತೀವಿ ರೀ ಏನೋ ಒಂದು ಚಡ್ಡಿ, ಏನು ಇನ್ಶರ್ಟ್ ಮಾಡೋಣ, ಏನು ಬೆಲ್ಟ್ ಎಪ್ಪ, ಬೆಲ್ಟ್ ಹಾಕ್ತೀವ್ರಿ ಪೊಲೀಸರು ಬೆಲ್ಟ್ ರೀ, ಬೂಟ್ ಕೊಟ್ಟಾರಲ್ಲಿ ಯಪ್ಪ ನೋಡು ಬೂಟು, ಟೈ ಡಾಕ್ಟರ್ ಅದು ಟೈ ಕಟ್ಟ್ಯಾರ. ಖುಷಿಯಾಗ್ಬಿಟ್ಟು ಸಂತೋಷ, ಲೇಯ್ ಇವೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಕೊಡ್ತಾರೆ. ನಾನು ಸಂತೋಷ ಆದರೆ ಸಿದ್ಲಿಂಗ್ ಹೆಂಗೆ ಉತ್ತರ ಕೊಟ್ಟೇನಿ ರೀ, ಏನು ನಿಮ್ಮಪ್ಪ ಬಾಟಿ ಬೂಟ್ ಸೈತು ಕೊಡ್ಸೋದಾಗದಲ್ಲ ನಾನು, ಅದಕ್ಕೆ ಆ ಶಾಲೆಗೆ ಸೇರಿಸ ನಾನಂದ. ನೋಡ್ರಿ ಅದು ಎಂಥ ತಾಕತ್ತು, ಎಂಥ ಭಾಷೆ, ಅದಕ್ಕೆ ಹಳ್ಳಿ ಹುಡುಗ್ರ ಶಣೆತನ ಇರ್ತದೆ. ಅವನಿಗೆ ತನ್ನ ಬಾಣ ತಿರುಗಿತು ಅಂತೇಳಿ ರಿವರ್ಸ್ ಆಗಿ ಏನಂದ, ಏಯ್ ಬರೀ ಬೂಟು ಚಡ್ಡಿ ಅಲ್ಲ, ಮುಂಜಾನೆ 9 ಗಂಟೆಗೆ ನನ್ನ ಕರ್ಕೊಂಡು ಹೋಗೋದಕ್ಕೆ ಬಸ್ ಬರ್ತದೆ, ಬಸ್ ನಾವು ಬರೀ ಊರಿಗೆ ಹೋಗೋದಕ್ಕೆ ಮಾತ್ರ ಬಸ್ ಅಂದ್ಕೊಂಡಿದ್ವಿ, ಹಾಂ ಬಸ್ ಬರ್ತದೆ. ಅದಕ್ಕೆ ನಮ್ಮ ಸಿದ್ಲಿಂಗ್ ಏನಬೇಕು, ಲೀವ್ನ ಬಸ್ ಬರ್ತದೆ, ನಮ್ಮನ್ನು ಕರ್ಕೊಂಡು ಹೋದಕ್ಕೆ ಹೆಡ್ ಮಾಸ್ಟರ್ ಬರ್ತಾನಲ್ಲೇ, ಬಸ್ ಹೆಚ್ಚ ಹೆಡ್ ಮಾಸ್ಟರ್ ಹೆಚ್ಚ. ಕನ್ನಡ ಮೀಡಿಯಂ ಪರಿಸ್ಥಿತಿ ಇವತ್ತು ಹಂಗಾದ್ರೆ ಮನೆ ಮನೆಗೆ ಹೋಗ್ತಾವೆ ಹೆಡ್ ಮಾಸ್ಟರ್, ಕಳಿಸ್ರವ ಶಾಲೆಗೆ ಹಚ್ಚಿರವ. ಆದ್ರೂಕ್ಕೋಸ್ಕರ ಇಲ್ಲೂ ನಾವು ಮಗು ಇಂಗ್ಲೀಷ್ ಮೀಡಿಯಂ ಹೋಗ್ತಾ ಇದ್ವಿ. ಏನು ಹೆಮ್ಮೆ, 5ನೇ ಮಗುನಾರ ಗಂಡನ ಬಲವಂತಕ್ಕಾಗಿ ಇದ್ರಾಗ ಮಾತ್ರ ಹೇಳ ಗಂಡಸರು ತಪ್ಪಿಲ್ಲಮ್ಮ, ಇವು ಪಾಪ ಏ ಯಾವ್ದಾರ ಒಂದು ಕಲ್ತ್ರ ಸಾಕಂತವು. ನೀವ ನೋಡು ಮಗು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಬೇಕು, ಇಂಗ್ಲೀಷ್ ಮೀಡಿಯಂ. ಓ ನಮ್ಮ ಮಗು ಇಂಗ್ಲೀಷ್ ಮೀಡಿಯಂ, ಓ ಆ ಕಾನ್ವೆಂಟ್ಗೆ ಹಚ್ಚಿದ್ರೆ ತುಂಬ ಕಾಸ್ಟ್ಲಿ ಅಲ್ವಾ, ಭಾರಿ ಕಾಸ್ಟ್ಲಿ ಇದೆ, ಕೊಡ್ತಾರೆ ನಮ್ಮ ಮನೆಯವರು. ಅಡ್ಮಿಷನ್ ಕಷ್ಟ ಅಂತಲ್ವಾ, ನೀವು ಹೇಗೆ ಮಾಡಿಸಿದ್ರಿ, ಅಯ್ಯೋ ಪ್ರೆಗ್ನೆಂಟ್ ಇರುವಾಗಲೇ ಫಾರ್ಮ್ ತಂದಿದ್ವಿ, ಗಂಡಾಗಲಿ ಹೆಣ್ಣಾಗಲಿ ಇಲ್ಲೇ ಹಸ್ತೀವಿ ಅಂತ ಪ್ರತಿಜ್ಞೆ ಮಾಡಿ ಹರಕೆ ಕಟ್ಟಿ ಬಂದಿರ್ತಾರೆ ಆ ಕಾಲೇಜಿಗೆ. ಇವು ಹೊಯ್ಕೊಂತಿರ್ತಾವೆ ಕನ್ನಡ ಮೀಡಿಯಮ್ಮು ಹೋಗಿ ಕಟ್ಟಂಗಿಲ್ಲ. ಕನ್ನಡ ಭಾಷೆ ಸೊಗಸು ಎಷ್ಟು ಚೆಂದ, ಕಾವ್ಯಮಯವಾಗಿ ಮಾತಾಡ್ಬೇಕು ಕನ್ನಡದಾಗ. ಒಬ್ಬ ಹೂವು ತರ್ತದ ದಿನ, ಒಬ್ಬ ಹೆಣ್ಮಗಳ ಹತ್ರ ಹೂ ಮಾರ ಹೆಣ್ಮಗಳ ಹತ್ರ ಭಾಳ ಚಂದಿದ್ದವ, ದಿನ ಹೂ ಹೋಯ್ತಿದ್ದ. ನಾನಿನ ಗಂಡ ನೀ ನಾನು ಹೆಂಡ್ತಿ ಅಂತ ನನಗೊಮ್ಮೆ ಅನ್ನು ಸಾಕಂತಿದ್ಲು ಆಕೆ ಹೂನೇಕಿ. ಏಯ್ ಮದುವೆ ಆಗೈತೆ ನನಗೆ ಹೆಂಗೆ ಅನ್ನಲಿ ನಾನು, ಒಮ್ಮೆ ಅಂದ್ಬಿಡು ಸಾಕು, ನಾನಿನ ಗಂಡ ನೀ ನನ್ನ ಹೆಂಡ್ತಿ, ಕೂಡಿ ಜಾತ್ರೆಗೆ ಹೋಗೋಣ ಇಷ್ಟನ್ನು ಜೀವನನ ಸಾರ್ಥಕ ತಂದ್ಕೋತೀವಿ. ನನಗೆ ಮದುವೆ ಆಗ್ಯದ ಹೆಂಡ್ತಿದ್ದ, ಆದರೂ ಒಂದು ಸಲ ನಿನ್ನ ಕಿವಿ ಅಂತಂದು ಕೇಳ್ಬೇಕು, ಇಲ್ಲಿ ನಾನು ಉರ್ಲಾಕೆ ಕುಂತೀನಿ ಅಂದ್ಬಿಡ್ಲಾಕಿ. ಹಿಮ ಬಂದು ಪಾಪ ಬರ್ತೈತೆ ನನಗೆ ಅಂತೇಳಿ ಪಂಡಿತರ ಮುಂದೆ ಹೇಳಿದೆ, ಹಿಂಗಂತಾರ್ರಿ ಏನು ಅಂದ್ಬಿಡ, ನಾನು ನೋಡ್ಕೊತೀನಿ ಹಿಂಗನ್ನು, ನಾನು ನೋಡ್ಕೊತೀನಿ ಏನು, ನಾನು ನಿನ್ನ ಗಂಡ ನೀನು ನನ್ನ ಹೆಂಡ್ತಿ ಇಬ್ಬರು ಕೂಡಿ ಜಾತ್ರೆಗೆ ಹೋಗೋಣ. ಏ ಪಾಪ ಬರಂಗಿಲ್ಲ, ನೀವು ವಾಚ್ಯ ಪಾಪ ಅಂತ ಇತ್ತು, ಮಾತಿನಿಂದ ಅಡಿದ ಪಾಪ ಬರ್ತದೆ, ನಾಲ್ಗಿಂದ ಮಾಡಿದ ಪಾಪ ಬರ್ತದೆ, ನೀ ಅನ್ನ ನಾ ಕಾಪಾಡ್ತೀನಿ ಹೋಗಿ ಮಾಡ್ದೇನೆ ಅಂದ್ಬಿಟ್ಟು, ನಾನು ನಿನ್ನ ಗಂಡ ನೀ ನನ್ನ ಹೆಂಡ್ತಿ ಕೂಡಿ ಜಾತ್ರೆಗೆ ಹೋಗಿ. ಖುಷಿಯಾಗ್ಬಿಟ್ಲಿಕ್ಕೆ ಆತ್ಮಹತ್ಯೆ ವಿಚಾರ ಬಿಟ್ಟು ಅವ್ನು ಕಾಲು ಹಿಡ್ಕೊಂಬಿಟ್ಟು ನೀವು ಬಂದು ಪಂಡಿತರ ಅಂದ್ಬಿಟ್ಟೆ ನನಗೆ ಪಾಪ ಬಂತು. ಅವಾಗೆಲ್ಲ ಹಿಂಗೆ ಅಂದ್ರೆ ಪಾಪ ಅಂತಿದ್ದೀರಿ, ಈಗಾಕಿ ಬಾಂದ್ರೆ ಸಾಕು ಹುಡುಗರು ಇದ್ದಾರೆ. ಹೌದಲ್ಲ, ಹಂಪಿ ಗಿಂಪಿ ಅಂತ ಫೇಮಸ್ ಯಾರ ಇಬ್ಬರು ಅನಾಮದೇ ಜೋಡಿಗಳು ಗಂಡು ಹೆಣ್ಣು ಕಂಡು ಬಂದ್ರೆ ಓಡಿ ಬಂದ್ವಿ ಅಂತ ಖಾತ್ರಿನೇ. ಹೌದಾ, ಹೋಗಿ ಎಲ್ಲೂ ನೋಡೋದು ಕಲ್ಲು ಮೇಲೆ ತಮ್ಮ ಹೆಸರು ಕೊರಿತಾವ್ರಿ. ಹ್ಞೂ, ಅಲ್ಲಿ ಕೃಷ್ಣದೇವರ ಸಹಿತ ಆತನ ಹೆಸರು ಕೆತ್ತಿಲ್ಲ ಗುಡ್ಡದಾಗ. ಇವು ಹೋಗಿ ದುರ್ಗವ್ವ ಲವ್ ಸ್ಪಕೀರಪ್ಪ ಅಂತ ಕೊರಿತಾರೆ, ಮತ್ತೊಂದು ಲವ್ ಮಾರ್ಕಿಂಗ್ ಅಂತ ಹಾಕಿದ್ರೆ ಒಂದು ಬಾಣ ಬಿಟ್ಟು ನೀವು ಒಳಗೆ ದುರ್ಗವ್ವ ಇದ್ ಮೇಲೆ ಪಕೀರಪ್ಪ, ಇವ್ರ ಲವ್ ಇಷ್ಟು ಬೇಕು ಬಂದು ಪಂಡಿತ್ ಹೇಳಿದ್ರು. ನಿನಗೆ ಪಾಪ ಬಂದಿಲ್ಲ, ಏನು ಹೆಂಗೆ, ನಾನಿನ ಗಂಡ ನೀ ನನ್ನ ಹೆಂಡ್ತಿ, ಇದ್ರಾಗ 4 ಜನ ಇದ್ದಾರೆ, ಇಬ್ಬರೇ ಇಲ್ಲ, ಹೆಂಗೆ ಆಕೆ ಏನು ಹೇಳಿದೆ ನೀನು, ನಾನು ನಿನ್ನ ಗಂಡ ನೀನು ನನ್ನ ಹೆಂಡ್ತಿ ಕೂಡಿ ಜಾತ್ರೆಗೆ ಹೋಗೋಣ, ಇದ್ರಾಗೆ ಎಲ್ಲ ಪಾಪ ಅರ್ಥ ಆಯ್ತಲ್ಲ, ನಾನು ನಿನ್ನ ಗಂಡ ಅಲ್ಲ, ನಾನು ನಿನ್ನ ಗಂಡ ನೀನು ನನ್ನ ಹೆಂಡ್ತಿ ಕೂಡಿ ಜಾತ್ರೆಗೆ ಹೋಗೋಣ, ಸಿಂಪಲ್. ಎಷ್ಟು ಸ್ವಾರಸ್ಯ ಇದ್ರಿ ಈ ಭಾಷೆ, ಅದಕ್ಕೆ ಮಕ್ಕಳಿಗೆ ಮಾತ್ರ ಭಾಷೆಯನ್ನು ಕಲಿಸಿ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ, ಏನದು ಇದ್ರಾಗ ಏನೂ ಇಲ್ಲ, ಸಿಂಪಲ್ ಸೆಂಟೆನ್ಸ್. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ, ಯಾರಿಗೆ, ವಯಸ್ಸಾದವ್ರಿಗೆ. ಮತ್ತು ನಿಮಗಲ್ರಿ ಕೈ ಮಾಡ್ತಾರೆ ವಯಸ್ಸು,
ಅವರು ಪಾಪ ತೇರೇಳದು ನೋಡ್ತಾವೆ. ಇವು ಹಿಂದೆ ನಿಂತವಲ್ಲ ಯುವಕರು ಮೇಲೆಲ್ಲ ಕೂತವಲ್ಲ, ಇವರು ತೇರೇಳದು ನೋಡೋದಕ್ಕೆ ಹೋಗಿರ್ತಾರನ್ನ. ಹಾಂ, ಇವರ ಸಲುವಾಗಿ ಆ ವಾಕ್ಯದಲ್ಲೇ ಒಂಚೂರು ವ್ಯತ್ಯಾಸ ಮಾಡಿದ್ರೆ ಅರ್ಥವೇ ಚೇಂಜ್ ಆಗಿ ಶೃಂಗಾರ ಹುಟ್ಟುತ್ತದೆ. ಏನು ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಬಹಳ ಚಂದ, ಎಳೆ ಯುವತಿಯರಲ್ಲದು ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಬಹಳ ಚಂದ. ಎಳೆ ಯುವತಿಯರು ಎಳೆ ಯುವತಿಯರು ಎಷ್ಟು ಚಂದ ಐತ್ರಿ. ಮಕ್ಕಳಿಗಿಂತ ಹೇಳ್ರಮ್ಮ, ಮಕ್ಕಳಿಗಿಂತ ಹೇಳಿದಾಗ ಮಕ್ಕಳಿಗೆ ಸಂತೋಷ ಆಗ್ತದೆ. ಈ ಭಾಷೆಯನ್ನು ಕಲಿತಾವ, ರಾಮಾಯಣ ಮಹಾಭಾರತಗಳು ಗೊತ್ತಿಲ್ಲ, ರಾಮಾಯಣ ಮಹಾಭಾರತಗಳು ಗೊತ್ತಿಲ್ಲ ನಿಮ್ಗೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಂದು ಕಲಿಸ್ರಿ, ಅವೇ ಕೊನೆಗೆ ಉಳಿಯೋದು. ಹಾಂ, ಯಾವ ಶಾಲೆಯ ಕಾಲೇಜುಗಳ ವಿದ್ಯೆಯೂ ಉಳಿಯೋದಿಲ್ಲ, ಉಳಿಯೋದು ಕೊನೆಗೆ ಧರ್ಮ ಮಾತ್ರ ಈ ದೇಶದಲ್ಲಿ. ಯಾಕಂದ್ರೆ ಧರ್ಮದ ದೇಶ. ನಾವು ಗುಡಿ ಬಂದವ್ರಿಗೆ ಚಪ್ಪಲಿ ಬಿಡ್ರಿ ಚಪ್ಪಲಿ ಬಿಡ್ರಿ ಅಂತೀವಿ, ಹೌದಾ? ಚಪ್ಪಲಿ ಬಿಡ್ರಿ ಚಪ್ಪಲಿ ಬಿಡ್ರಿ, ಎಲ್ಲರೂ ಚಪ್ಪಲಿ ಬಿಡ್ರ. ಹಂಗೆ ಮಠದ ಮುಂದೆ ನಿಂತಿದ್ರು, ಫಾರಿನ್ ಬಂದ ಚಪ್ಪಲಿ ಬಿಡ್ರಿ ಅಂತ, ಅವಾಗ ಲುಂಗಿ ಎತ್ತಿ ತೋರಿಸಿದೆ, ಚಪ್ಪಲಿನ ಇಲ್ಲ ಅವ್ನ ಕಾಲಾಗ, ಚಪ್ಪಲಿ ಬಿಡಲಿ. ಹಾಂ, ನಡ್ರಿ ಒಳಗೆ ತಮ್ಮ, ನೀವು ಗುಡಿ ಮುಂದೆ ಬಂದರೆ ಚಪ್ಪಲಿ ಬಿಡಿಸ್ತೀರಿ, ಆದರೆ ನಾನು ಅಮೇರಿಕಾದಿಂದ ಈ ದೇಶಕ್ಕೆ ಬರೋ ಮುಂದೆ ಈ ದೇಶದ ಸಂಪತ್ತನ್ನಾಗಲಿ, ಈ ದೇಶದ ವೈಭವನ್ನಾಗಲಿ, ಈ ದೇಶದ ರೊಕ್ಕ ಐತಂತಾಗಲಿ ನಾ ಬರಲಿಲ್ಲ. ಈ ದೇಶದಲ್ಲಿ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ, ಮಧ್ವಾಚಾರ್ಯ, ಶಂಕರಾಚಾರ್ಯಂತರು ಹುಟ್ಟ್ಯಾರ, ಬಸವೇಶ್ವರಂತರು ಹುಟ್ಟ್ಯಾರ ಅಂತ ತಿಳ್ಕೊಂಡು ಬಂದೆ. ನನಗೆ ಬರೇ ಗುಡಿಯಲ್ಲ, ಭಾರತ ದೇಶವೇ ನನಗೆ ಪವಿತ್ರ. ಈ ಭೂಮಿ ಮೇಲೆ ನಾನು ದೆಹಲಿ ಒಳಗೆ ಕಾಲಿಟ್ಟೆ ಅಮೇರಿಕಾದಿಂದ ಬಂದು, ಭೂಮಿ ಮೇಲೆ ಕಾಲಿಡ ಮುಂದೆ ಇದು ಭರತ ಭೂಮಿ, ಪುಣ್ಯ ಭೂಮಿ, ಇಲ್ಲಿಗೆ ಚಪ್ಪಲಿ ಹಾಕ್ಕೊಂಡು ಬರಬಾರ್ದು ಅಂತ ಕಲ್ಪನೆ ನಮ್ಮ ದೇಶದಲ್ಲಿ ನಮ್ಗೆ ಕೊಡ್ತಾರೆ. ಅದಕ್ಕೆ ನಾನು ಚಪ್ಪಲಿ ಹಾಕ್ಕೊಳ್ಳಾರ್ದ ಬಂದೀನಿ ಈ ದೇಶಕ್ಕೆ. ಇಡೀ ದೇಶವನ್ನು ಪುಣ್ಯ ಭೂಮಿ ಅಂತ ತಿಳ್ಕೊಳ್ತಕ್ಕಂಥ ಫಾರಿನರ್ಸಲ್ಲಿ ನಮ್ಮ ದೇಶದಾಗ ಅಧ್ವಾನ ಮಾಡ್ತಾರೆ ನಾವೆಲ್ಲಿ, ಒಂದು ಕ್ಷಣ ಯೋಚಿಸೋಣ. ಸಂಸ್ಕೃತಿ ಸಾಹಿತ್ಯ ತೆಗಮರ್ಸೋಣ ಅಂತ ಹೇಳ್ತಾ ಈ ಎರಡು ಪುಸ್ತಕಗಳು, ಪ್ರಾಣೇಶ್ ಪಯಣ ಮತ್ತು ಪ್ರಾಣೇಶ್ ಪ್ರಪಂಚ, 150 ರೂಪಾಯಿಗೆ ಒಂದು, 300 ರೂಪಾಯಿಗೆ ಎರಡು. ಯಾರ್ಯಾರಿಗೆ ಶಕ್ತಿ ಇದೆಯೋ ಎರಡೂ ತೊಗೊಂಡು ಹೋದ್ರಿ, ಯಾರಿಗೆ ಸ್ವಲ್ಪ ಶಕ್ತಿ ಇದೆಯೋ ಅವ್ರು ಒಂದು ಪುಸ್ತಕ ತೊಗೊಳ್ರಿ. ಆ ಪುಸ್ತಕಗಳು ಇಲ್ಲೇ ಸ್ಟೆಪ್ಸ್ ಹತ್ರ ನಮ್ಮ ಕಲಾವಿದರು ನಿಂತು ಮಾರ್ತಾರೆ. ದಯವಿಟ್ಟು ಚಿಲ್ಲರೆ ಕೊಟ್ಟು ಈ ಪುಸ್ತಕಗಳನ್ನ ಓದಿ, ಫೋನ್ ಮಾಡಬೇಡ್ರಿ, ಪತ್ರ ಹಾಕ್ರಿ, ಯಾಕಂದ್ರೆ ಬರೆಯೋ ಹವ್ಯಾಸ ತಪ್ಪೋಗಿದೆ. ಜೇಬಿನಾಗ ಪೆನ್ ಎಷ್ಟು ಮಂದಿಗೆ ಐತೆ ಕೈ ಹತ್ರ ನೋಡೋಣ, ಪೆನ್ ಎಷ್ಟು ಮಂದಿ ಇಟ್ಕೊಂಡ್ರಿ ನೋಡ್ರಿ, ಭಾಳ ಕಮ್ಮಿ. ಹಾಂ, ವೆರಿ ಗುಡ್. ಮೊಬೈಲ್ ಎಷ್ಟು ಜನ ಇರ್ತದೆ ಕೈ ಹತ್ರ ನೋಡಿ, ಮುಗಿದು. ಸೊ ಅದಕ್ಕೆ ದಯವಿಟ್ಟು ಪುಸ್ತಕವನ್ನು ಕೊಂಡ್ಕೊಳ್ಳಿ ಅಂತ ಹೇಳ್ತಾ, ನಮಗೆ ಅವಕಾಶ ತಡ ಆದರೂ ಚಿಂತಿಲ್ಲ, ಚೆನ್ನಾಗಿ ಕೊಟ್ಟರು. ನೀವು ಸಹಿತ ಎಷ್ಟು ಸಲ ನಮ್ಮ ಭಾಷಣ ಕೇಳಿದರು ಮತ್ತು ಕುಂತು ಕೇಳಿದ್ದಕ್ಕಲ್ರಮ್ಮ, ಸಹಿಸಿಕೊಂಡದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.